Good evening, dear students. Am I audible? Good evening. Am I audible? The voice gets the idea. Good evening, dear students. Am I audible? I hope I am audible. Yes, yes. Okay, I will start the class. Today's class, I will start with questions on electromagnetic induction. So today we will discuss questions from electromagnetic induction. Yes, Nayana, thank you, sir. Zaveria, thank you. Well, still some students are joining. As such, only few students are there. No problem. For me, number is not a matter at all. Well, here comes the first question. Today's first question. Just wait. Sorry, for some reason, I started a little bit late. So, throat infection is there. Voice system to clear a illa and answer then. No, I will try to manage. So, here comes the first question. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಅನ್ನು ಕೊಟ್ಟಿದ್ದೀನಿ, ಯಾವ್ಯಾವ ಬೇಕು ಅಷ್ಟನ್ನು ಹೇಳಿದ್ದೀನಿ, ಬಟ್ ಇನ್ನೂ ಸಾಕಷ್ಟು ಹೇಳೋದಿದೆ. ಆಸ್ ಅಂಡ್ ವೆನ್ ದಟ್ ಪರ್ಟಿಕ್ಯುಲರ್ ಕ್ವಶನ್ ಕಮ್ಸ್ ಐ ವಿಲ್ ಎಕ್ಸ್ಪ್ಲೈನ್ ದಟ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್. ಆಯ್ತಾ? ಈಗ ನೋಡಿ, ಎ ಮ್ಯಾಗ್ನೆಟ್ ಈಸ್ ಬ್ರಾಟ್ ಟುವರ್ಡ್ಸ್ ಎ ಸೆಲ್, ನಂಬರ್ ಒನ್ ಸ್ಪೀಡಿ, ನಂಬರ್ ಟು ಸ್ಲೋಲಿ. ದೆನ್ ದ ಇಂಡ್ಯೂಸ್ಡ್ EMF ಆರ್ ಇಂಡ್ಯೂಸ್ಡ್ ಚಾರ್ಜ್ ವಿಲ್ ಬಿ ರೆಸ್ಪೆಕ್ಟಿವ್ಲಿ. ಸೊ ಕೇಳಿಸ್ಕೊಡಿ, ಇಲ್ಲಿ ನೀವು ಎಷ್ಟು ಫಾಸ್ಟ್ ಆಗಿ ತರ್ತಾ ಇದ್ರೆ, ಎಷ್ಟು ಸ್ಲೋ ಆಗಿ ತರ್ತಾ ಇದ್ದೀರಾ ಅನ್ನೋದ್ರ ಮೇಲೆ EMF ಡಿಪೆಂಡ್ ಆಗಿದೆ. ಎಸ್, ಇಟ್ ಈಸ್ ಕರೆಕ್ಟ್. ಇ ಈಸ್ ಈಕ್ವಲ್ ಟು -d5/dt. ನೆನ್ನೆ ಬರ್ಸಿ ಹೇಳಿದ್ದೀನಿ. ಸಪೋಸ್ ಇಫ್ ಯು ಮೂವ್ ದ, ಓಕೆ, ದಿಸ್ ಈಸ್ ದಿ ಕಾಯಿಲ್ ಅಂಡ್ ದಿಸ್ ಈಸ್ ದ ಮ್ಯಾಗ್ನೆಟ್. ಓಕೆ, ದಿಸ್ ಇಸ್ ದ ಮ್ಯಾಗ್ನೆಟ್. ಸಪೋಸ್ ಇಫ್ ಯು ಮೂವ್ ದ ಮ್ಯಾಗ್ನೆಟ್ ವೆರಿ ಫಾಸ್ಟ್, then time taken will be less. Therefore, EMF induced is more. So, ತುಂಬ ಸ್ಪೀಡ್ ಆಗಿ ಮೂವ್ ಮಾಡಿದಾಗ EMF ಜಾಸ್ತಿ ಆಗುತ್ತೆ, ಸ್ಲೋ ಆಗಿ ಮೂವ್ ಮಾಡಿದಾಗ EMF ಕಡಿಮೆ ಆಗಿದೆ. ಸೊ EMF ಆಯಿತು. ಬಟ್ ವಾಟ್ ಅಬೌಟ್ ಚಾರ್ಜ್? ರಿಮೆಂಬರ್, ಚಾರ್ಜ್ ಡಸ್ ನಾಟ್ ಡಿಪೆಂಡ್ ಆನ್ ದಿ ಸ್ಪೀಡ್ ವಿತ್ ವಿಚ್ ಯು ಆರ್ ಮೂವಿಂಗ್. ಚಾರ್ಜ್ ಡಿಪೆಂಡ್ಸ್ ಅಪಾನ್ ದ ರೆಸಿಸ್ಟೆನ್ಸ್ ಆಫ್ ದಿ ಕಾಯಿಲ್. ದೇರ್ಫೋರ್ ವೆದರ್ ಯು ಮೂವ್ ಸ್ಲೋಲಿ ಆರ್ ಯು ಮೂವ್ ಫಾಸ್ಟ್, ಚಾರ್ಜ್ ರಿಮೇನ್ಸ್ ಸೇಮ್. ಸೊ ಚಾರ್ಜ್ ಡಿಪೆಂಡ್ಸ್ ಆನ್ ದ ರೆಸಿಸ್ಟೆನ್ಸ್ ಆಫ್ ದ ಕಾಯಿಲ್. ಹೆಂಗೆ ಅಂತಂದ್ರೆ, ನೋಡಿ, EMF ಬಂದು ಕರೆಂಟ್ ಈಸ್ ಈಕ್ವಲ್ ಟು ವೋಲ್ಟೇಜ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್. ಕರೆಂಟ್ ಈಸ್ ನಥಿಂಗ್ ಬಟ್ ಕ್ಯೂ ಡಿವೈಡೆಡ್ ಬೈ ಟಿ. EMF ಈಸ್ ನಥಿಂಗ್ ಬಟ್ d5/dt, ಆಫ್ ಕೋರ್ಸ್ dt/r. ಸೊ dt ಕ್ಯಾನ್ಸಲ್ ಆಗುತ್ತೆ. ಸೊ ಕ್ಯೂ ಈಸ್ ಈಕ್ವಲ್ ಟು d5/r ಅಷ್ಟೇನೆ. ಸೊ ನೀವು ಫಾಸ್ಟ್ ಆಗಿ ಮೂವ್ ಮಾಡ್ತೀರಾ, ಸ್ಲೋ ಆಗಿ ಮೂವ್ ಮಾಡ್ತೀರಾ ಅನ್ನೋದು ಲೆಕ್ಕಕ್ಕೆ ಬರೋದಿಲ್ಲ. ಸೊ ಕ್ಯೂ ಡಿಪೆಂಡ್ಸ್ ಓನ್ಲಿ ಆನ್ ದಿ ರೆಸಿಸ್ಟೆನ್ಸ್. ಸೊ ಅಲ್ಲಿಗೆ ಆಪ್ಷನ್ ಏನು? ಮೋರ್ EMF ಇನ್ ಫಸ್ಟ್ ಕೇಸ್, EMF in first case, sorry, more EMF in first case, more equal in both the cases, option B, more EMF in the first case, charge is equal in both the cases, less in the second case, EMF is less in the second case, ಅಂದ್ರೆ ಏನು? ಸ್ಲೋ ಆಗಿ ಮೂವ್ ಮಾಡಿದಾಗ ಅಂತ ಅರ್ಥ ಆಯ್ತಾ? ಸೊ ಫಾಸ್ಟ್ ಆಗಿ ಮೂವ್ ಮಾಡಿದಾಗ EMF ಜಾಸ್ತಿ ಆಯಿತು, ಸ್ಲೋ ಆಗಿ ಮೂವ್ ಮಾಡಿದಾಗ EMF ಕಡಿಮೆ ಆಯಿತು. ಬಟ್ ಎರಡು ಕೇಸಲ್ಲೂ ಚಾರ್ಜ್ ಮಾತ್ರ ಅಷ್ಟೇ ಉಳ್ಕೊಳ್ತು, ಸೇಮ್ ಇನ್ ಬೋತ್ ದ ಕೇಸಸ್. ಐ ಹೋಪ್ ಯು ಗಾಟ್ ದಿ ಆನ್ಸರ್ ಫಾರ್ ದಿಸ್ ಒನ್. ಓಕೆ, ನೌ ಕಮ್ಸ್ ದ ಸೆಕೆಂಡ್ ಕ್ವಶನ್. ಸೆಕೆಂಡ್ ಕ್ವಶನ್ ಈಸ್ ನಾರ್ತ್ ಪೋಲ್. ಓಕೆ, The north pole of a long horizontal bar magnet is being brought closer to a vertical conducting plane along the perpendicular direction. The direction of the induced current in the conducting plane. ನೆನ್ನೆ ಹೇಳಿದ್ದೀನಿ ನೋಡಿ, ಇದು ಪ್ಲೇನ್, ಇದು ಕಾಯಿಲ್. ಇದ್ರ ಕಡೆಗೆ ಪರ್ಪೆಂಡಿಕ್ಯುಲರ್ ಆಗಿ ನೀವು ನಾರ್ತ್ ಪೋಲ್ ಅನ್ನ ತಗೊಂಡು ಬಂದಾಗ ಕರೆಂಟ್ ವಿಲ್ ಸ್ಟಾರ್ಟ್ ಫ್ಲೋಯಿಂಗ್ ಇನ್ ದಿ ಆಂಟಿ ಕ್ಲಾಕ್ ವೈಸ್ ಅಂತ ಹೇಳಿದೆ. ಅದೇ ಸೌತ್ ಪೋಲ್ ಬಂದಾಗ ಕರೆಂಟ್ ವಿಲ್ ಫ್ಲೋ ಇನ್ ದಿ ಕ್ಲಾಕ್ ವೈಸ್ ಡೈರೆಕ್ಷನ್. ಸೊ ಇದಕ್ಕೆ ಆನ್ಸರ್ ಬಹಳ ಸಿಂಪಲ್ ಆಗಿದೆ. ನಾರ್ತ್ ಪೋಲ್ ಬರ್ತಾ ಇರೋದ್ರಿಂದ ಕರೆಂಟ್ ವಿಲ್ ಫ್ಲೋ ಇನ್ ಕೌಂಟರ್ ಕ್ಲಾಕ್ ವೈಸ್. ಕೌಂಟರ್ ಕ್ಲಾಕ್ ವೈಸ್ ಅಂದ್ರೆ ಒಂದೇ, ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಒಂದೇನೆ. ಸೊ ದಟ್ ಈಸ್ ಆಪ್ಷನ್ ಸಿ. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಫಾರ್ಮುಲಾ ಫಾರ್ ಇಂಡ್ಯೂಸ್ಡ್ EMF ಇನ್ ಎ ಕಾಯಿಲ್ ಡ್ಯೂ ಟು ಚೇಂಜ್ ಇನ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ದಿ ಕಾಯಿಲ್ ಈಸ್. ಸೊ ಫಾರ್ಮುಲಾ ಕೊಟ್ಟಿದ್ದಾರೆ. ಫಾರ್ಮುಲಾ ಈಸ್ ಇನ್ ಟರ್ಮ್ಸ್ ಆಫ್
A into, okay, first option minus A into dV by dt, second option minus B into dA by dt, third option minus d by dt of A dot B, fourth option minus d by dt of A cross B. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಫ್ಲಕ್ಸ್ ಬಂದ್ಬಿಟ್ಟು ನಿನ್ನೆ ಕೂಡ ಹೇಳಿದ್ದೀನಿ, ಇನ್ನೊಮ್ಮೆ ಹೇಳ್ತೀನಿ, ಫ್ಲಕ್ಸ್ ಇಸ್ ಈಕ್ವಲ್ ಟು ಎನ್ ಬಿ ಎ ಕಾಸ್ ಥೀಟಾ. ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಎನ್ ಅನ್ನು ಬಿಟ್ಬಿಡೋಣ ಬಿ ಡಾಟ್ ಎ, ಎನ್ ಕಾನ್ಸ್ಟೆಂಟ್ ಇರೋದು ಬಿಟ್ಬೇಡ, ಬಿ ಡಾಟ್ ಎ ಅಥವಾ ಎ ಡಾಟ್ ಬಿ ಅಂತ ಬರ್ಕೋಬಹುದು ಫ್ಲಕ್ಸ್ ಅನ್ನ. ಇವಾಗ ಇ ಎಂ ಎಫ್ ಬಂತು, ಇ ಇಸ್ ಈಕ್ವಲ್ ಟು ಮೈನಸ್ ಡಿ ಬೈ ಡಿ ಟಿ ಆಫ್ ಫ್ಲಕ್ಸ್ ಇರೋ ಜಾಗಕ್ಕೆ ಎ ಡಾಟ್ ಬಿ ಹಾಕೋತೀರಾ. ಸೊ ದೇರ್ಫೋರ್ ಇಟ್ ಈಸ್ ಮೈನಸ್ ಡಿ ಬೈ ಡಿ ಟಿ ಆಫ್ ಎ ಡಾಟ್ ಬಿ. ಸೊ ಆಪ್ಷನ್ ಈಸ್ ಆನ್ಸರ್ ಈಸ್ ಆಪ್ಷನ್ ಸಿ. ಗೊತ್ತಾಗ್ತಾ ಇದೆಯಲ್ವಾ? ಓಕೆ, ಕ್ವಶನ್ ನಂಬರ್ ತ್ರೀ ಆಯ್ತು. ನಾವು ಮೂವಿಂಗ್ ಆನ್ ಟು ಕ್ವಶನ್ ನಂಬರ್ ಫೋರ್. ಸರಿ, ಸ್ವಲ್ಪ ಜಂಪ್ ಆಗ್ತಾ ಇದೆ, ಜಸ್ಟ್ ವೇಟ್. ಕ್ವಶನ್ ನಂಬರ್ ಫೋರ್, ಕ್ವಶನ್ ನಂಬರ್ ಫೋರ್ ಬಂದು ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್ ಇನ್ ವೆಬರ್, ವೆಬರ್ ಇಸ್ ಅ ಯೂನಿಟ್ ಆಫ್ ಫ್ಲಕ್ಸ್, ಈಸ್ ಗಿವನ್ ಬೈ ದಿ ಈಕ್ವೇಶನ್ ಫೈ ಇಸ್ ಈಕ್ವಲ್ ಟು, ಓಕೆ ಈಕ್ವೇಶನ್ ಫೈ ಇಸ್ ಈಕ್ವಲ್ ಟು ಏನಿದೆ, ತ್ರೀ ಟಿ ಸ್ಕ್ವಯರ್ ಪ್ಲಸ್ ಫೋರ್ ಟಿ ಪ್ಲಸ್ ನೈನ್. ಓಕೆ, ದೆನ್ ದ ಮ್ಯಾಗ್ನೆಟಿಕ್, ಸಾರಿ ಮ್ಯಾಗ್ನಿಟ್ಯೂಡ್ ಆಫ್ ದ ಇ ಎಂ ಎಫ್ ಇಂಡ್ಯೂಸ್ ಆಫ್ಟರ್ ಟಿ ಸೆಕೆಂಡ್, ಟಿ ಇಸ್ ಈಕ್ವಲ್ ಟು ಟೂ ಸೆಕೆಂಡ್ ವಿಲ್ ಬಿ. ನೋಡಿ ಇಲ್ಲಿ ಕ್ವಶನ್ ಅನ್ನ ಯಾವ ತರ ಕೊಟ್ಟಿದ್ದಾರೆ, ಈಕ್ವೇಶನ್ ಇನ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ, ಫ್ಲಕ್ಸ್ ಇಸ್ ಗಿವನ್ ಬೈ 3 ಟಿ ಸ್ಕ್ವೇರ್ ಪ್ಲಸ್ 14 ಪ್ಲಸ್ 9, ಸೊ ಯು ಹ್ಯಾವ್ ಟು ಫೈಂಡ್ ಔಟ್ ದ ಇ ಎಂ ಎಫ್ ಆಫ್ಟರ್ 2 ಸೆಕೆಂಡ್. ಸೊ ಜಸ್ಟ್ ಡಿಫ್ರೆನ್ಶಿಯೇಟ್ ಮಾಡಿ 2 ಸೆಕೆಂಡ್ ಅಂತ ಮೆನ್ಷನ್ ಮಾಡಿ. ಸೊ ಇ ಇಸ್ ಈಕ್ವಲ್ ಟು ಮೈನಸ್ ಡಿ ಬೈ ಡಿ ಟಿ ಆಫ್ ದಟ್ ಈಸ್ 3 ಟಿ ಸ್ಕ್ವೇರ್ ಪ್ಲಸ್ 40 ಪ್ಲಸ್ 9, ದಟ್ ಈಸ್ ಮೈನಸ್ ಹಂಗೆ ಇರುತ್ತೆ, 3 ಟಿ ಸ್ಕ್ವೇರ್ ಅಂದ್ರೆ 6 ಟಿ ಪ್ಲಸ್ 4, ಮೈನಸ್ ಒಳಗಡೆ ತಗೊಂಡ್ರೆ ಮೈನಸ್ 60 ಮೈನಸ್ 4. ಓಕೆ, ಈಗ ಟಿ ಎಷ್ಟು ಕೊಟ್ಟಿದ್ದಾರೆ, 2 ಸೆಕೆಂಡ್ ಕೊಟ್ಟಿದ್ದಾರೆ, ಅಲ್ಲಿಗೆ ಮೈನಸ್ 6 ಇಂಟು 2 ಮೈನಸ್ 4, ದಟ್ ಈಸ್ ಆಲ್ರೆಡಿ 12, ಮೈನಸ್ 12 ಮೈನಸ್ 4, ದಟ್ ಈಸ್ ಮೈನಸ್ 16 ವೋಲ್ಟ್, ಮೈನಸ್ 16 ವೋಲ್ಟ್. ಬಟ್ ಅಲ್ಲಿ ಬರೀ ಮ್ಯಾಗ್ನಿಟ್ಯೂಡ್ ಅಷ್ಟೇ ಕೊಟ್ಟಿರೋದ್ರಿಂದ ಅಂದ್ರೆ ಈಸ್ ನಾಟ್ ಟಾಕಿಂಗ್ ಅಬೌಟ್ ಲೆನ್ಸ್ ಲಾ. ಸೊ ಯು ನೀಡ್ ನಾಟ್ ಹ್ಯಾವ್ ಟು ಕನ್ಸಿಡರ್ ದಿಸ್ ಮೈನಸ್ ಸೈನ್, ಅಲ್ಲಿಗೆ ಏನೇನಾಗುತ್ತೆ 16 ವೋಲ್ಟ್ ಆಗುತ್ತೆ. ಸೊ ಆನ್ಸರ್ ಈಸ್ ಆಪ್ಷನ್ ಡಿ. ಗೊತ್ತಾಗ್ತಾ ಇದೆಯಾ? ಆಪ್ಷನ್ ಡಿ. ವೆಲ್, ಲೆಟ್ ಮಿ ಚೆಕ್ ದಿ ಚಾರ್ಟ್ ಬಾಕ್ಸ್, ಇಫ್ ದೇರ್ ಆರ್ ಎನಿ ಕಾಮೆಂಟ್ಸ್ ಆರ್ ಇಫ್ ದೇರ್ ಆರ್ ಎನಿ ಇಶ್ಯೂಸ್, ಐ ವಿಲ್ ಟ್ರೈ ಟು ಸಾಲ್ವ್. ಗಿವ್ ಯು 1 ಮಿನಿಟ್ ಟೈಮ್, ಜಸ್ಟ್ 1 ಮಿನಿಟ್, ಐ ವಿಲ್ ಚೆಕ್ ದಿ ಚಾರ್ಟ್ ಬಾಕ್ಸ್ ಅಂಡ್ ದೆನ್ ಐ ಕಮ್ ಬ್ಯಾಕ್ ಟು ದಿ ಕ್ಲಾಸ್. ಎಸ್, ಪ್ರಿಯಾ ಈಸ್ ಆನ್ಸರಿಂಗ್, ವರ್ಷ ಈಸ್ ಆನ್ಸರಿಂಗ್, ಇವನ್ ಸವೇರಿಯಾ ಈಸ್ ಆನ್ಸರಿಂಗ್. ಗುಡ್, ವೆರಿ ಗುಡ್, ಎಕ್ಸಲೆಂಟ್. ಸೊ ಯು ಆರ್ ಇನ್ವಾಲ್ವ್ ಇನ್ ದ ಕ್ಲಾಸ್, ಐ ಅಪ್ರಿಷಿಯೇಟ್. ಓಕೆ, ಐ ಕಂಟಿನ್ಯೂ ವಿತ್ ದ ರಿಮೈನಿಂಗ್ ಕ್ವಶನ್ಸ್. ಲೆಟ್ ಮಿ ಕಂಟಿನ್ಯೂ ಫರ್ದರ್. ಡೆಫಿನೆಟ್ಲಿ ನೀವು ಯಾವ್ಯಾವ ಕ್ಲಾಸ್ ಅಲ್ಲಿ ಇದ್ದೀರೋ ನಿಮಗೆಲ್ಲ ಬೆನಿಫಿಟ್ ಆಗುತ್ತೆ. ಬಹುಶಃ ನಿಮ್ಗಾಗಲೇ ಇದು ರಿಯಲೈಸ್ ಆಗಿದೆ, ಅದಕ್ಕೋಸ್ಕರ ನನ್ನ ಕ್ಲಾಸ್ ಅನ್ನ ಮಿಸ್ ಮಾಡದೆ ನೀವು ಅಟೆಂಡ್ ಮಾಡ್ತಾ ಇದ್ದೀರಾ. ಸೊ ಐ ಹೋಪ್ ಯು ವಿಲ್ ಡೆಫಿನೆಟ್ಲಿ ಗೆಟ್ ದ ಬೆನಿಫಿಟ್ ಆಫ್ ಮೈ ಕ್ಲಾಸಸ್. ಸೊ ನನ್ನ ಕ್ಲಾಸ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಅರ್ಥ ಆಗಿದೆ. ಅದಕ್ಕೋಸ್ಕರ ನೋಡಿ, ನನ್ನ ಕ್ಲಾಸಿಗೆ ಕಾಯ್ತಾ ಇರ್ತೀರಾ ನೀವು 7 ಗಂಟೆ ಎಷ್ಟೊತ್ತಿಗೆ ಆಗುತ್ತೆ ಅಂತ. ಸೊ ನಾನು ಅಷ್ಟೇ ನಿಮ್ಮ ನಿರೀಕ್ಷೆಗಳನ್ನ ಹುಸಿಗೊಳಿಸಿದೆ, ಆದಷ್ಟು ನನ್ನ ಎಫರ್ಟ್ ಅನ್ನ ನಾನು ಹಾಕ್ತಾ ಇದ್ದೀನಿ, ನನ್ನ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಈ ಕ್ವಶನ್ ಆಯ್ತು, ಮುಂದಿನ ಪ್ರಶ್ನೆ ಈಗ ಬರ್ತಾ ಇದೆ. ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ 2×10⁻²⁰ ಕ್ವಶನ್ ಅನ್ನು ಓದ್ತಾ ಇರ್ಬೇಕು ನೀವು ನಿಮ್ಮ ಕಂಪ್ಯೂಟರ್ನಲ್ಲೋ ಮೊಬೈಲ್ ಎಲ್ಲ ನೋಡ್ತಾ ಇದ್ದೀರಲ್ಲೋ, ಮೇಲ್ಗಡೆ ಡಿಸ್ಪ್ಲೇ ಆಗ್ತಾ ಇದೆ. ಬಹುಶಃ ಕ್ವಶನ್ ಇವಾಗ ಸೈಜ್ ಸಾಕಷ್ಟು ದೊಡ್ಡದಾಗಿದೆ, ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮ್ಯಾಗ್ನೆಟ್, ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ 2×10⁻²⁰ ಆಕ್ಟ್ಸ್ ಅಟ್ ರೈಟ್ ಆಂಗಲ್ಸ್ ಟು ದಿ ಕಾಯಿಲ್ ಆಫ್ ಏರಿಯಾ 10⁻²⁰ ಸ್ಕ್ವೇರ್ ಮೀಟರ್ ಅಥವಾ ಮೀಟರ್ ಸ್ಕ್ವೇರ್ ಹ್ಯಾವಿಂಗ್ ಟರ್ನ್ಸ್ 50. If the coil is removed from the field in 0.01 second, find the average EMF induced. ಸೊ ಪ್ರಶ್ನೆ ತುಂಬಾ ನೇರವಾಗಿದೆ. ಇ ಎಂ ಎಫ್ ಇಸ್ ಈಕ್ವಲ್ ಟು ಡಿ ಫೈ ಬೈ ಡಿ ಟಿ, ಗೊತ್ತಾಯ್ತಾ? ದಟ್ ಈಸ್ ಈಕ್ವಲ್ ಟು ಡಿ ಬೈ ಡಿ ಟಿ ಆಫ್ ಫೈ ಜಾಗಕ್ಕೆ ಎನ್ ಬಿ ಎ ಹಾಕೊಳ್ಳೋಣ. ಫೈ ಜಾಗಕ್ಕೆ ಎನ್ ಬಿ ಎ ಕಾಸ್ ಥೀಟಾನ 1 ಅಂತ ತಗೊಂಡಿದ್ದೀನಿ. ಸೊ ಈಗ ಕೊಟ್ಟಿರೋ ವ್ಯಾಲ್ಯೂಸ್ ಅನ್ನು ಹಾಕಿ ಡಿ ಫೈ ಅಂದ್ರೆ ಈಗ ದಟ್ ಈಸ್ ನಥಿಂಗ್ ಬಟ್ ಎನ್ ಬಿ ಎ ಅಷ್ಟೇನೆ, ಫ್ಲಕ್ಸ್ ಏನು ಚೇಂಜ್ ಆಗ್ತಾ ಇಲ್ಲ, ಜಸ್ಟ್ ಡಿ ಟಿ. ಸರ್, ಈ ಡಿ ಎಲ್ಲಿ ಹೋಯ್ತು ಸರ್? ನೋಡಿ ಮಕ್ಕಳೇ, ಡಿ ಬೈ ಡಿ ಟಿ ಅಂದ್ರೆ ಫ್ಲಕ್ಸ್ ಚೇಂಜ್ ಅಂತಂದ್ರೆ ಗೊತ್ತು. ಸೊ ಇವಾಗ ನಾವು ಕರೆಕ್ಟ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಕಾಯಿಲ್ ಅನ್ನ ಮೂವ್ ಮಾಡ್ತೀವಿ, ಯಾವ್ದೋ ಒಂದು ವ್ಯಾಲ್ಯೂ ಇಂದ 0 ಬರ್ತಾ ಇದೀವಿ ಅಂತ ಅಷ್ಟೇನೆ. ಅಂದ್ರೆ ದಿಸ್ ಇಸ್ ಎನ್ ಬಿ ಎ ಬೈ ಡಿ, ಎನ್ ಬಿ ಎ
ಮೈನಸ್ ಜೀರೋ ಡಿವೈಡೆಡ್ ಬೈ ಡಿ ಟಿ ಅಂತ ಅಷ್ಟೇನೆ ಅದು ಚೇಂಜ್ ಇನ್ ದ ಫ್ಲಕ್ಸ್. ಸೊ ಅಲ್ಲಿಗೆ ಎನ್ ಇಸ್ ಈಕ್ವಲ್ ಟು 50 ಟರ್ನ್ಸ್ ಇಂಟು ಬಿ ಈಸ್ 2 × 10⁻², ಇಂಟು ಏರಿಯಾ ಈಸ್ 10⁻², ಡಿವೈಡೆಡ್ ಬೈ ಟೈಮ್ ಈಸ್ 0.01 ಸೆಕೆಂಡ್. ಸೊ ಸಿಂಪ್ಲಿಫೈ ಮಾಡಿ 50 × 200 × 10⁴ ಡಿವೈಡೆಡ್ ಬೈ ಇದನ್ನ 10⁻², ಅಂತ ಬರೀಬಹುದು. ಅಲ್ಲಿ 100 × 10⁻², ದಟ್ ಈಸ್ ಈಕ್ವಲ್ ಟು 1 ವೋಲ್ಟ್. ಸೊ EMF ಇಂಡ್ಯೂಸ್ಡ್ ಈಸ್ 1 ವೋಲ್ಟ್, ಆಪ್ಷನ್ ಎ. ಸೊ ಬಹಳ ಸಿಂಪಲ್ ಆಗಿದೆ ಕ್ವಶನ್, ಇದು ಏನಂತ ಕಾಂಪ್ಲಿಕೇಶನ್ ಏನು ಇಲ್ಲ. ಸೊ ವಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಐ ಟೇಕ್ ಅಪ್ ದ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಇವಾಗ ಬರ್ತಾ ಇದೆ. The wing span, ನಿನ್ನೆ ಹೇಳಿದ ಒಂದು ಮಿಸ್ಟೇಕ್ ಮಾಡಿದ್ದೆ ನಿನ್ನೆ ಮೋಷನ್ ಅಲ್ಲಿ EMF ಬಗ್ಗೆ ಹೇಳ್ಬೇಕಾದ್ರೆ. ಏರೋಪ್ಲೇನ್ ಹಾರ್ತಾ ಇರ್ಬೇಕಾದ್ರೆ ಅಕ್ರಾಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಹಾರುತ್ತಲ್ವಾ, ಸೊ ಇಟ್ ಈಸ್ ಕ್ರಾಸಿಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ಸೊ ಫ್ಲೆಕ್ಸ್ ಈಸ್ ಚೇಂಜಿಂಗ್, EMF ಈಸ್ ಇಂಡ್ಯೂಸ್ಡ್. That EMF is known as motional EMF. Motional EMF is given by BVL sin theta. ನೆನ್ನೆ ನಾನು ಬೈ ಮಿಸ್ಟೇಕ್ ಬಿ ಐ ಎಲ್ ಬರೆದಿದ್ದೆ, ಐ ಎಲ್ ಅದು ವಿ ವೆಲಾಸಿಟಿ. ಓಕೆ, ಈಗ ಈ ಪ್ರಶ್ನೆಗೆ ಬರೋದಾದ್ರೆ ಏರೋಪ್ಲೇನ್ ವಿಂಗ್ ಸ್ಪ್ಯಾನ್ 20 ಮೀಟರ್. ಸೊ ಎಲ್ ಲೆಂತ್ ಆಫ್ ದ ವಿಂಗ್ಸ್ ಕೊಟ್ಟಿದ್ದಾರೆ 20 ಮೀಟರ್. ಆಮೇಲೆ ಫ್ಲೈಯಿಂಗ್ ಇನ್ ದ ಫೀಲ್ಡ್ ವೇರ್ ದ ವರ್ಟಿಕಲ್ ಕಾಂಪೊನೆಂಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ 5 × 10⁻⁵ ಟೆಸ್ಲಾ. ಬಿ ಕೊಟ್ಟಿದ್ದಾರೆ 5 × 10⁻⁵ ಟೆಸ್ಲಾ. ವಿತ್ ವೆಲಾಸಿಟಿ 360 km/h. ಸೊ ವೆಲಾಸಿಟಿ ನೆನ್ಪಿಟ್ಕೊಳ್ಳಿ, ಕಿಲೋಮೀಟರ್ ಅಲ್ಲಿ ಇದ್ರೆ ಅದರ ಮೀಟರ್ಗೆ ಕನ್ವರ್ಟ್ ಮಾಡಬೇಕು. ದಟ್ ಈಸ್ 5 / 18. 18 × 1 = 18, 2 = 20 ಆಯಿತು. ಅಲ್ಲಿ ವಿ ಈಸ್ ಈಕ್ವಲ್ ಟು 100 m/s ಬಂತು. ಸೊ ವೆಲಾಸಿಟಿ ಈಸ್ ಈಕ್ವಲ್ ಟು 100 m/s ಬಂತು. ಹಾಗಾದ್ರೆ ವಾಟ್ ಈಸ್ ದ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಪ್ರೊಡ್ಯೂಸ್ಡ್ ಬಿಟ್ವೀನ್ ದ ಬ್ಲೇಡ್ಸ್ ಆಫ್ ದ ಏರೋಪ್ಲೇನ್, ಅಂದ್ರೆ ವಿಂಗ್ಸ್ ನ ಆ ಕಡೆ ತುದಿ ಈ ಕಡೆ ತುದಿನಲ್ಲಿ ಎಷ್ಟು EMF ಜನರೇಟ್ ಆಗಿದೆ ಅಂತ. ಸೊ ದಿಸ್ ಈಕ್ವೇಶನ್ ದಟ್ ಈಸ್ BVL ಸೈನ್ ಥೀಟಾನ 1 ಅಂತ ತಗೋತೀನಿ. ದಟ್ ಈಸ್ ಈಕ್ವಲ್ ಟು 5 × 10⁻⁵. ವೆಲಾಸಿಟಿ ಈಸ್ 100, ಲೆಂತ್ ಈಸ್ 20. ಸೊ 5 × 200 × 100 × 100 = 10,000. ಸೊ 10,000 × 10⁻⁵ ಸಿಂಪ್ಲಿಫೈ ಮಾಡಿದ್ರೆ 0.1 ವೋಲ್ಟ್ ಬರುತ್ತೆ. ಸೊ ವಿ ಈಸ್ 0.1 ವೋಲ್ಟ್, ದಟ್ ಈಸ್ ಆಪ್ಷನ್ ಎ. ಗೊತ್ತಾಗ್ತಾ ಇದೆಯಲ್ವಾ? ಸೊ ದಿಸ್ ಈಸ್ ಮೋಷನಲ್ EMF. ಓಕೆ, ಐ ಹೋಪ್ ಯು ಆರ್ ಫಾಲೋಯಿಂಗ್. ನೆಕ್ಸ್ಟ್ ಒನ್ ಮೋರ್ ಕ್ವಶನ್. ವೆಲ್, ಐ ಹೋಪ್ ಯು ಕ್ಯಾನ್ ಸೀ ದಿ ಈಕ್ವೇಶನ್ಸ್ ಆಲ್ಸೋ. ದಿಸ್ ಈಸ್ ಅಬೌಟ್ ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ದಿ ಸಾಲಿನಾಯ್ಡ್. ಎಲ್ಲ ಹೇಳಿದೆ, ಸಾಲಿನಾಯ್ಡ್ ಅಥವಾ ಕಾಯಿಲ್ ಅಥವಾ ಇಂಡಕ್ಟರ್ ಅವೆಲ್ಲ ಒಂದೇನೆ. ಓಕೆ, ಸಾಲಿನಾಯ್ಡ್ ಅಂದ್ರೆ ಒಂದೇ, ಇಂಡಕ್ಟರ್ ಅಂದ್ರೆ ಒಂದೇ, ಕಾಯಿಲ್ ಅಂದ್ರೂ ಒಂದೇ. ಕಾಯಿಲ್ ಸ್ಪ್ರಿಂಗ್ ತರ ಸುತ್ತಿರ್ತಾರೆ ಅಷ್ಟೇ. ಅದರಲ್ಲಿ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಸ್ಟೋರ್ ಮಾಡಬಹುದು, ಮ್ಯಾಗ್ನೆಟಿಕ್ ಎನರ್ಜಿಯನ್ನು ಸ್ಟೋರ್ ಮಾಡಬಹುದು. ಆಮೇಲೆ ಅದನ್ನ ಎಸಿ ಸರ್ಕ್ಯೂಟ್ಸ್ ಅಲ್ಲಿ ಜಾಸ್ತಿ ಉಪಯೋಗಿಸ್ತಾರೆ. ಆಮೇಲೆ ಸೆಲ್ಫ್ ಇಂಡಕ್ಟೆನ್ಸ್, ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂತ ಎರಡು ತರ ಇದೆ. ಸೆಲ್ಫ್ ಇಂಡಕ್ಟೆನ್ಸ್ ಫಾರ್ಮುಲಾ ಬಂದು, ಓಕೆ, ಎಲ್ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಎನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಎಲ್. ಐ ಥಿಂಕ್ ನಿನ್ನೆ ನಾನು ಎಲ್ ಬೈ ಎ ಬರ್ತಿದ್ದೆ, ಸಾರಿ, ಇಟ್ ಈಸ್ ಎನ್ ಸ್ಕ್ವೇರ್ ಎ ಬೈ ಎಲ್. ಅದೇ ಮ್ಯೂಚುವಲ್ ಇಂಡಕ್ಟೆನ್ಸ್ ಆದ್ರೆ ಮ್ಯೂ ನಾಟ್ n1 n2 a / l. ಗೊತ್ತಾಯ್ತಲ್ವಾ? ಸೊ ಆಪ್ಷನ್ ಬಂದು ಇದಕ್ಕೆ ಆಪ್ಷನ್ ಎ. ಸೊ ಸೆಲ್ಫ್ ಇಂಡಕ್ಟೆನ್ಸ್ ಇಸ್ ಗಿವನ್ ಬೈ, ಕ್ವಶನ್ ಓದಿ, ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ಎ ಸಾಲಿನಾಯ್ಡ್ ಆಫ್ ಲೆಂತ್ ಎಲ್ ಆಫ್ ಏರಿಯಾ ಕ್ರಾಸ್ ಸೆಕ್ಷನ್ ಎ ಅಂಡ್ ಹ್ಯಾವಿಂಗ್ ಎಲ್ ನಂಬರ್ ಆಫ್ ಟರ್ನ್ಸ್ ಈಸ್ ನಥಿಂಗ್ ಬಟ್ ಮ್ಯೂ ನಾಟ್ ಎನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಎಲ್. ಇವೆಲ್ಲ ಏನಂತ ಕಾಂಪ್ಲಿಕೇಟೆಡ್ ಕ್ವಶನ್ಸ್ ಏನಲ್ಲ, ಸ್ವಲ್ಪ ಸಿಂಪಲ್ ಇರೋ ಕ್ವಶನ್ಸ್ ಏನೇ. ನೆಕ್ಸ್ಟ್ ಬರ್ತಾ ಬರ್ತಾ ಸ್ವಲ್ಪ ಕಾಂಪ್ಲಿಕೇಶನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಐ ಹೋಪ್ ಯು ಆರ್ ಫಾಲೋಯಿಂಗ್. ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ಕರೆಂಟ್ ಪಾಸಿಂಗ್ ಥ್ರೂ ಎ ಚೋಕ್ ಕಾಯಿಲ್. ಮಕ್ಕಳೇ, ಚೋಕ್ ಕಾಯಿಲ್ ಅಂದ್ರೆ ಏನ್ ಗೊತ್ತಾ, ಈ ಟ್ಯೂಬ್ ಲೈಟ್ ಅಲ್ಲಿ ಮಧ್ಯದಲ್ಲಿ ಒಂದು ದಪ್ಪು ಒಂದು ಬಾಕ್ಸ್ ತರ ಇರುತ್ತೆ ನೋಡಿ, ಅದನ್ನೇ ನಾವು ಚೋಕ್ ಅಂತ ಕರೆಯೋದು. ಅದರೊಳಗಡೆ ಕಾಪರ್ ವೈರ್ ಅನ್ನ ಸುತ್ತಿರ್ತಾರೆ. ಇಟ್ ಈಸ್ ನಥಿಂಗ್ ಬಟ್ ಇಂಡಕ್ಟರ್. ಅದನ್ನ ಏನಕ್ಕೆ ಉಪಯೋಗಿಸ್ತಾರೆ ಅಂತಂದ್ರೆ, ಕರೆಂಟ್ ಅನ್ನ ರೆಗ್ಯುಲೇಟ್ ಮಾಡ್ಲಿಕ್ಕೆ ಅಥವಾ ಕಂಟ್ರೋಲ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಎಸಿ ಕರೆಂಟ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಇಂಡಕ್ಟರ್ ಅನ್ನು ಯೂಸ್ ಮಾಡ್ತಾರೆ, ಡಿಸಿ ಕರೆಂಟ್ ಅನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ರೆಸಿಸ್ಟರ್ ಅನ್ನ ಯೂಸ್ ಮಾಡ್ತಾರೆ. ಗೊತ್ತಾಯ್ತಾ? ಆ ಚೋಕ್ ಕಾಯಿಲಿನ ಇಂಡಕ್ಟೆನ್ಸ್ ಕೊಟ್ಟಿದ್ದಾರೆ 15 ಹೆನ್ರಿ ಅಂತ ಕಾಣಿಸ್ತಾ ಇದೆಯಾ?
it is decreasing at the rate of 0.5 ampere per second, current decreasing at the rate of 0.5 ampere per second, then EMF developed across the coil is, nene kuda idu equation ana mention madidini, EMF is given not only by those equations, also given by this equation, minus L into di by dt, andre bari flux change aadre ashte alla, current change aadru kuda EMF induce agutte. So ee prashnege ee formula na upayogisbeku. ಇಂಡಕ್ಟೆನ್ಸ್ ಕೊಟ್ಟಿದ್ದಾರೆ, ಕರೆಂಟ್ ಚೇಂಜಸ್ ಅಟ್ ದ ರೇಟ್ ಆಫ್ ಅಂತ ಅಂದ್ರೆ ಡಿ ಐ ಬೈ ಡಿ ಟಿ ಕೊಟ್ಟಿದ್ದಾರೆ, ಹಾಗಾದ್ರೆ ಇ ಎಂ ಎಫ್ ಎಷ್ಟು? ಮೈನಸ್ ಏನನ್ನ ಬಿಟ್ಬಿಡಿ ಕ್ಯಾಲ್ಕುಲೇಷನ್ಗೆ, ಎಲ್ ಈಸ್ 15 ಅಂಡ್ ಕರೆಂಟ್ ಈಸ್ ಚೇಂಜಿಂಗ್ ಅಟ್ ದ ರೇಟ್ ಆಫ್ 0.5 ಆಂಪೇರ್ ಪರ್ ಸೆಕೆಂಡ್ ಅಂದ್ರೆ ಡಿವೈಡೆಡ್ ಬೈ 1 ಡಿ ಐ ಡಿವೈಡೆಡ್ ಬೈ ಡಿ ಟಿ, ಸೊ ದಟ್ ಈಸ್ 15.75 ವೋಲ್ಟ್. ಸೊ ಇ ಎಂ ಎಫ್ ಇಂಡ್ಯೂಸ್ಡ್ ಈಸ್ 7.5 ವೋಲ್ಟ್. ಸೊ ಆಪ್ಷನ್ ಈಸ್ ಸಿ. ಎಸ್, ಮೈನಸ್ ಸೈನ್ ಇದೆ ನೋಡಿ, ಈಗ ಇದನ್ನೇ ಇಂಪಾರ್ಟೆಂಟ್, ಮೈನಸ್ ಸೈನ್ ಇಲ್ಲ, ಒಂದೇ 7.5 ಇದೆ, ಒಂದೇ 7.5 ತಗೊಳ್ಳಿ, ಅದು ಇಲ್ಲಿ ಎರಡು ಇದೆ, ಮೈನಸ್ 7.5 ಇದೆ, ಪ್ಲಸ್ 7.5 ಇದೆ, ಹಾಗಾಗಿ ವಿ ಹ್ಯಾವ್ ಟು ಗೋ ವಿತ್ ಆಪ್ಷನ್ ಡಿ. ಗೊತ್ತಾಯ್ತಲ್ವಾ? ಓಕೆ, ಸೊ ದಿಸ್ ಈಸ್ ಅಬೌಟ್ ದಿಸ್ ಕ್ವಶನ್. ವೆಲ್, ಐ ಹೋಪ್ ಯು ಆರ್ ಫಾಲೋಯಿಂಗ್. ಲೆಟ್ ಮಿ ಚೆಕ್ ದ ಚಾರ್ಟ್ ಬಾಕ್ಸ್. ಆಫ್ಟರ್ ಎವರಿ 3-4 ಕ್ವಶನ್ಸ್ ಐ ಯೂಸ್ ಟು ಚೆಕ್ ದ ಚಾರ್ಟ್ ಬಾಕ್ಸ್, ಪ್ಲೀಸ್ ಬೇರ್ ವಿತ್ ಮೀ. ಓಕೆ, ಅಲ್ಲಿ ಏನಾದರೂ ನಿಮ್ ಕಾಮೆಂಟ್ಸ್ ಇತ್ತು ಅಂದ್ರೆ ಐ ಕ್ಯಾನ್ ಆನ್ಸರ್. ಸಾಕಷ್ಟು ಇಂಟ್ರಾಕ್ಟ್ ಮಾಡ್ತಾ ಇದ್ದೀರ, ಐ ಆಮ್ ಹ್ಯಾಪಿ ಫಾರ್ ದಟ್. ವರ್ಷ ಮಲ್ಯ, ಮೈನಸ್ 30, ಯಾವ್ದಮ್ಮ ಮೈನಸ್ 30? ಸರ್, ಬೋರ್ಡ್ ಈಸ್ ನಾಟ್ ಕ್ಲಿಯರ್. ಸಾಡಿಯಾ ದಿಯಾ, ಯುವರ್ ಟೆಲಿಂಗ್ ಬೋರ್ಡ್ ಈಸ್ ನಾಟ್ ಕ್ಲಿಯರ್, ಐ ಡೋಂಟ್ ನೋ ವೈ, ಫಾರ್ ಮೀ ಇಟ್ ಈಸ್ ಕ್ಲಿಯರ್ ಓನ್ಲಿ. ಸರ್, ಡು ಡಿ ಒ ಬೈ ಡಿ ಟಿ ಯೂಸ್ ಯಾಕೆ ಯೂಸ್ ಮಾಡಿಲ್ಲ? ವಿಚ್ ಕ್ವಶನ್, ವಿಚ್ ಕ್ವಶನ್ ವರ್ಷ, ವಿಚ್ ಕ್ವಶನ್ ವರ್ಷ ಇಸ್ ಆಸ್ಕಿಂಗ್? ಸರ್, ಡಿ ಒ ಬೈ ಡಿ ಟಿ, ಜೀರೋ ಬೈ ಡಿ, ಜೀರೋ ಬೈ ಡಿ ಟಿ ಯಾಕೆ ಯೂಸ್ ಮಾಡಿಲ್ಲ? ಯಾವ ಕ್ವಶನ್ ಅಲ್ಲಮ್ಮ ನೀವು ಕೇಳ್ತಾ ಇರೋದು? ವರ್ಷ, ವಿಚ್ ಕ್ವಶನ್ ಯುವರ್ ಆಸ್ಕಿಂಗ್? ಕ್ಯಾನ್ ಯು ಟೈಪ್ ದ ಡೌಟ್? ನಯನ ಸರ್, ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ. ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ, ವೆದರ್ ಬೋರ್ಡ್ ಇಸ್ ಕ್ಲಿಯರ್ ಆರ್ ನಾಟ್? ವೆದರ್ ಬೋರ್ಡ್ ಇಸ್ ಕ್ಲಿಯರ್ ಆರ್ ನಾಟ್, ಕ್ಯಾನ್ ಯು ಟೆಲ್ ಮಿ? This last question, see the last question, okay, the last question, it is di by dt, current is changing, okay, dpi by dt ಮಾಡೋದು ಯಾವಾಗ ಆಗುತ್ತಾ? ವರ್ಷ ಕೇಳಿಸ್ಕೊಡಿ. ಫ್ಲಕ್ಸ್ ಅನ್ನು ಕೊಟ್ಟಾಗ dpi by dt ಮಾಡ್ತೀವಿ, ಕರೆಂಟ್ ಅನ್ನು ಚೇಂಜ್ ಅಂತ ಕೊಟ್ಟಾಗ di by dt ಮಾಡಬೇಕು. di by dt we have to do, okay, di by dt we have to do when current is changing, dpi by dt we have to do when flux is changing. Okay sir, whether board is not clear, board is not clear, Nayana, you are telling board is not clear. Okay, I will try to adjust it, just give me a time, give me 1 minute time, I will adjust it. Is it clear now? Whether board is clear, please check. Board is clear. Whether board is clear, can you respond? Nayana is telling board is not clear. I think there is no problem from my side. Board is clear only. It may be the network. Okay. So let me continue further. Today I may not be able to discuss sufficient questions because of my throat pain. You can sense it. ನನ್ನ ವಾಯ್ಸ್ ಸ್ವಲ್ಪ ಕೆಟ್ಟೋಗಿದೆ ಇವತ್ತು. ನೋಡೋಣ ಎಷ್ಟು ಸಾಧ್ಯನೋ ಅಷ್ಟು ಡಿಸ್ಕಸ್ ಮಾಡ್ತೀನಿ. ಪ್ಲೀಸ್ ಸ್ಟೇ ವಿತ್ ಮೀ. -7.5 ವೋಲ್ಟ್ ಆಯಿತು. ಈಗ ನೆಕ್ಸ್ಟ್ ಕ್ವಶನ್ ಬರ್ತಾ ಇದೆ. ದಿಸ್ ಈಸ್ ಅಬೌಟ್ ಟ್ರಾನ್ಸ್ಫಾರ್ಮರ್. ವೆಲ್, ಜಸ್ಟ್ ಐ ವಿಲ್ ಎರೇಸ್ ದ ಬೋರ್ಡ್ ಅಂಡ್ ದೆನ್ ಐ ಟೇಕ್ ಅಪ್ ದಿಸ್ ಕ್ವಶನ್. ಇದು ಟ್ರಾನ್ಸ್ಫಾರ್ಮರ್ಗೆ ಸಂಬಂಧಪಟ್ಟಂತ ಪ್ರಶ್ನೆ. ಟ್ರಾನ್ಸ್ಫಾರ್ಮರ್, ಜಸ್ಟ್ ಟ್ರಾನ್ಸ್ಫಾರ್ಮರ್ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ, ದೆನ್ ಐ ವಿಲ್ ಗೋ ಆನ್ ಟು ದಿ ಕ್ವಶನ್. ಟ್ರಾನ್ಸ್ಫಾರ್ಮರ್ ಬಂದು, ಇಟ್ ಈಸ್ ಎ ಡಿವೈಸ್ ಯೂಸ್ಡ್ ಟು ಕನ್ವರ್ಟ್, ಅಸ್ ಎ ಯೂಸ್ಡ್ ಟು ವೇರಿ ದ ಎಸಿ ವೋಲ್ಟೇಜ್. ನಾಟ್ ಓನ್ಲಿ ಎಸಿ ವೋಲ್ಟೇಜ್, ವಿ ಕೆನ್ ಈವನ್ ವೇರಿ ಎಸಿ ಕರೆಂಟ್ ಆಲ್ಸೋ. ದೇರ್ ಆರ್ ಟೂ ಟೈಪ್ಸ್ ಆಫ್ ಟ್ರಾನ್ಸ್ಫಾರ್ಮರ್ಸ್,
ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್, ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್. ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತಂದ್ರೆ ಅದರಲ್ಲಿ ವೋಲ್ಟೇಜ್ ಕಡಿಮೆ ಆಗುತ್ತೆ, ಕರೆಂಟ್ ಜಾಸ್ತಿ ಆಗುತ್ತೆ. ಸೊ ಈ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ವೋಲ್ಟೇಜ್ ಡಿಕ್ರೀಸಸ್, ಕರೆಂಟ್ ಇನ್ಕ್ರೀಸಸ್. ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ವೋಲ್ಟೇಜ್ ಇನ್ಕ್ರೀಸಸ್, ಕರೆಂಟ್ ಡಿಕ್ರೀಸಸ್. ವೆದರ್ ಇಟ್ ಸ್ಟೆಪ್ ಡೌನ್ ಆರ್ ಸ್ಟೆಪ್ ಸಿಂಬಾಲಿಕಲಿ ವಿ ರೆಪ್ರೆಸೆಂಟ್ ಇಟ್ ಲೈಕ್ ದಿಸ್. ಓಕೆ, ದಿಸ್ ಇಸ್ ದ ಟ್ರಾನ್ಸ್ಫಾರ್ಮರ್ ಸಿಂಬಲ್. ದಿಸ್ ಇಸ್ ಕಾಯಿಲ್ ಇಸ್ ನೋನ್ ಆಸ್ ಪ್ರೈಮರಿ ಕಾಯಿಲ್, ದಿಸ್ ಕಾಯಿಲ್ ಇಸ್ ನೋನ್ ಆಸ್ ಸೆಕೆಂಡರಿ ಕಾಯಿಲ್. And we apply the voltage here, so that is V primary. After the modification we collect it, that is V secondary. Okay na? Well, in the primary coil there will be n number of turns, so that is NP. So VP is always proportional to NP. Here NS, therefore VS is always proportional to NS. Therefore VS divided by VP is equal to NS divided by NP. This is also known as turn ratio. NS by NP is also known as turn ratio. For step up transformer, this turn ratio will be greater than 1. That means NS is greater than NP. There are more turns in the secondary than in the primary. For step down transformer, NP is greater than, NS by NP is less than 1. That means NS is less than NP. There will be less number of turns in the secondary. Right, huh? But whether it is step up or step down transformer, strictly speaking, output power is equal to input power. That is, secondary power is equal to primary power. This is the true thing for ideal transformer. That means VS IS is equal to VP IP. For an ideal transformer, this is the condition. But no transformer is ideal. Keep this in mind. Always output power is less than input power. So we put one term called efficiency. Efficiency cannot be 100%. Maybe 70, maybe 80, maybe 30, maybe 50, like that. So output power is always less than input power. So then put kodi, transformer alli voltage vary agutte, current vary agutte. ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಪವರ್ ವೇರಿ ಆಗಬಾರ್ದು, ಆದರೂ ಆಗುತ್ತೆ, ಸ್ವಲ್ಪ ಲಾಸ್ ಆಗುತ್ತೆ. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಆದರೆ ಫ್ರೀಕ್ವೆನ್ಸಿ ಮಾತ್ರ ಚೇಂಜ್ ಆಗಲ್ಲ. ಎರಡನೇ ಪಾಯಿಂಟ್, ಟ್ರಾನ್ಸ್ಫಾರ್ಮರ್ ವರ್ಕ್ಸ್ ಓನ್ಲಿ ವಿತ್ ಎಸಿ ಪವರ್ ಸಪ್ಲೈ, ನಾಟ್ ವಿತ್ ಡಿಸಿ ಪವರ್ ಸಪ್ಲೈ. ಕೇಳ್ಬೋದು, ಪ್ರೈಮರಿ ಇಸ್ ಕನೆಕ್ಟೆಡ್ ಟು ಡೇನಿಯಲ್ ಸೆಲ್, ವಾಟ್ ಈಸ್ ಔಟ್ಪುಟ್, ಅಥವಾ ಲೆಕ್ಲಾಂಚೆ ಸೆಲ್, ವಾಟ್ ಈಸ್ ಔಟ್ಪುಟ್ ಅಂತ. ಸೆಲ್ ಅಂತ ಬಂದ ತಕ್ಷಣ ನಿಮ್ಮ ಮೈಂಡು ಅದು ಡಿ ಸಿ ಸೋರ್ಸ್ ಅಂತ ರೆಕಗ್ನೈಸ್ ಮಾಡಬೇಕು. ಸೊ ಟ್ರಾನ್ಸ್ಫಾರ್ಮರ್ಸ್ ನೆವರ್ ವರ್ಕ್ ಆನ್ ಡಿ ಸಿ ಸೋರ್ಸ್, ದೇ ವರ್ಕ್ ಓನ್ಲಿ ಆನ್ ಎ ಸಿ ಸೋರ್ಸ್. ಸೊ ಟ್ರಾನ್ಸ್ಫಾರ್ಮರ್ ಅಲ್ಲಿ ವೋಲ್ಟೇಜ್ ಚೇಂಜ್ ಆಯಿತು, ಕರೆಂಟ್ ಚೇಂಜ್ ಆಯಿತು, ಪವರ್ ಚೇಂಜ್ ಆಯಿತು. ಚೇಂಜ್ ಆಗದೇ ಇರೋದು ಯಾವುದಪ್ಪ ಅಂದರೆ ಫ್ರೀಕ್ವೆನ್ಸಿ ಮಾತ್ರ. ಕೇಳ್ಬೋದು, ವಿಚ್ ಆರ್ ದಿ ಫಾಲೋಯಿಂಗ್ ಕ್ವಾಂಟಿಟಿ ಡು ನಾಟ್ ಚೇಂಜ್ ಇನ್ ಎ ಟ್ರಾನ್ಸ್ಫಾರ್ಮರ್? ಆಕ್ಚುಲಿ ಪವರ್ ಚೇಂಜ್ ಆಗಬಾರ್ದು, ಬಟ್ ಐಡಿಯಲ್ ಟ್ರಾನ್ಸ್ಫಾರ್ಮರಿಗೆ ಮಾತ್ರ ಸರಿ, ಬಾಕಿ ಎಲ್ಲದರಲ್ಲೂ ಪವರ್ ಸ್ವಲ್ಪ ಕಡಿಮೆನೆ ಆಗುತ್ತೆ. ಯಾಕೆ ಸರ್ ಕಡಿಮೆ ಆಗುತ್ತೆ ಅಂದರೆ ಅಲ್ಲಿ ಏನೋ ಒಂದು ಲಾಸ್ ಆಗ್ತಾ ಇದೆ. ಎಸ್ ಕರೆಕ್ಟ್, ಎನರ್ಜಿ ಲಾಸ್ ಆಗ್ತಾ ಇದೆ. ಯಾಕೆ ಲಾಸ್ ಆಗುತ್ತೆ? ದೇರ್ ಆರ್ ಫೋರ್ ರೀಸನ್ಸ್, ನಾಲ್ಕು ಕಾರಣಗಳಿದ್ದಾವೆ ಪವರ್ ಎನರ್ಜಿ ಲಾಸ್ ಆಗಲಿಕ್ಕೆ. ಮೊದಲನೇದಾಗಿ ಈ ಕರೆಂಟ್ ಪಾಸ್ ಆದಾಗ ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ಅದನ್ನು ಜೌಲ್ ಹೀಟಿಂಗ್ ಎಫೆಕ್ಟ್ ಅಂತ ಕರೀತಾರೆ. ರೆಸಿಸ್ಟೆನ್ಸ್ ಇರೋದ್ರಿಂದ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಜೌಲ್ ಹೀಟಿಂಗ್ ಎಫೆಕ್ಟ್. ಎರಡನೇದಾಗಿ ಅಲ್ಲಿ ಫ್ಲಕ್ಸ್ ಕರೆಕ್ಟ್ ಆಗಿ ಲಿಂಕ್ ಆಗೋದಿಲ್ಲ, ಸ್ವಲ್ಪ ಲೀಕ್ ಆಗ್ತಾ ಹೋಗುತ್ತೆ. ಕರೆಕ್ಟ್ ಆಗಿ ಇಲ್ಲಿ ಬಂದಂತ ಫ್ಲಕ್ಸ್ ಇದಕ್ಕೆ ಟಚ್ ಆಗಬೇಕು, ಸ್ವಲ್ಪ ಎಸ್ಕೇಪ್ ಆಗುತ್ತೆ, ಅದನ್ನ ಫ್ಲಕ್ಸ್ ಲೀಕೇಜ್ ಲಾಸ್ ಅಂತ ಕರೀತಾರೆ. ಆಮೇಲೆ ಇದನ್ನ ಒಂದು ಫ್ರೇಮಿನ ಮೇಲೆ ಸುತ್ತಿರ್ತಾರೆ, ಮ್ಯಾಗ್ನೆಟಿಕ್ ಫ್ರೇಮು. ಹಿಂದಿನ ಯಾವುದೋ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ಆ ಮ್ಯಾಗ್ನೆಟಿಕ್ ಫ್ರೇಮು ಫೆರೋ ಮ್ಯಾಗ್ನೆಟ್ ಇರಬೇಕು. ಅದರೊಳಗಡೆನೂ ಕೂಡ ಎಡ್ಡಿ ಕರೆಂಟ್ ಅಂತ ಬರುತ್ತೆ. ಎಡ್ಡಿ ಕರೆಂಟ್ ಬರೋದ್ರಿಂದ ಸ್ವಲ್ಪ ಹೀಟ್ ಜನರೇಟ್ ಆಗುತ್ತೆ. ಕೊನೆಯದಾಗಿ ಮ್ಯಾಗ್ನೆಟಿಕ್ ಮೆಟೀರಿಯಲ್ಗೆ ಹಿಸ್ಟರಿಸಿಸ್ ಲಾಸ್ ಅಂತ ಇರುತ್ತೆ. ಹಿಸ್ಟರಿಸಿಸ್ ಲಾಸ್ ಇರೋದ್ರಿಂದ ಕೂಡ ಒಂದು ಸ್ವಲ್ಪ ಎನರ್ಜಿ ಲಾಸ್ ಆಗುತ್ತೆ. ಸೊ ದೇರ್ ಆರ್ ಫೋರ್ ರೀಸನ್ಸ್: ಜೌಲ್ ಹೀಟಿಂಗ್ ಎಫೆಕ್ಟ್, ಫ್ಲಕ್ಸ್ ಲೀಕೇಜ್, ಎಡ್ಡಿ ಕರೆಂಟ್, ಹಿಸ್ಟರಿಸಿಸ್ ಲಾಸ್. ಬಿಕಾಸ್ ಆಫ್ ದ ಪವರ್ ಆಲ್ವೇಸ್ ಲೆಸ್ ದ್ಯಾನ್ ದಿ ಇನ್ಪುಟ್. ಇನ್ಪುಟ್ 100 ವ್ಯಾಟ್ ಇದೆ, ಔಟ್ಪುಟ್ ಮೇ ಬಿ 80 ವ್ಯಾಟ್, 60 ವ್ಯಾಟ್, 75 ವ್ಯಾಟ್ ಆ ಥರ ಇರುತ್ತೆ. ಗೊತ್ತಾಯ್ತಲ್ವಾ? ಇಷ್ಟು ಇಂಟ್ರೊಡಕ್ಷನ್ ಸಾಕು. ಈಗ ನೋಡೋಣ, ಕ್ವಶನ್ ಕಡೆ ಬರೋಣ. ಕ್ವಶನ್ಸ್ ಅನ್ನು ನೋಡೋಣ ಸ್ವಲ್ಪ. ಈ ಕ್ವಶನ್ ಏನು ಹೇಳುತ್ತೆ? ಐ ಹೋಪ್ ಯು ಆರ್ ಏಬಲ್ ಟು ನೌ ಅಂಡರ್ಸ್ಟ್ಯಾಂಡ್ ಅಂಡ್ ಆಲ್ಸೋ ಸಾಲ್ವ್. ಕ್ವಶನ್ ನಂಬರ್ 9. ಇನ್ ಅನ್ ಐಡಿಯಲ್ ಟ್ರಾನ್ಸ್ಫಾರ್ಮರ್ ವೋಲ್ಟೇಜ್ ಅಂಡ್ ಕರೆಂಟ್ ಇನ್ ದ ಪ್ರೈಮರಿ ಆರ್ 200 ವೋಲ್ಟ್ 2 ಆಂಪೇರ್ ಅಂಡ್ ದಟ್ ಇನ್ ದ ಸೆಕೆಂಡರಿ 200 ವೋಲ್ಟ್
I am fair. ಇಲ್ಲಿ ಪ್ರೈಮರಿ ಕೊಟ್ಟಿದ್ದಾರೆ, ಪ್ರೈಮರಿ ವೋಲ್ಟೇಜ್ ಕೊಟ್ಟಿದ್ದಾರೆ ಎಷ್ಟು, 200 ಅಂತ. ಪ್ರೈಮರಿ ಕರೆಂಟ್ ಕೊಟ್ಟಿದ್ದಾರೆ 2 ಅಂತ, ಸೆಕೆಂಡರಿ ವೋಲ್ಟೇಜ್ ಕೊಟ್ಟಿದ್ದಾರೆ 2000 ಅಂತ. ಹಾಗಾದ್ರೆ ಐ ಎಸ್ ಎಷ್ಟು? ಐಡಿಯಲ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳಿರೋದ್ರಿಂದ ವಿತೌಟ್ ಎನಿ ಸೆಕೆಂಡ್ ಥಾಟ್ ಯು ಕ್ಯಾನ್ ಯೂಸ್ ದಿಸ್ ಈಕ್ವೇಶನ್. ಸೊ ಇದನ್ನು ಉಪಯೋಗಿಸೋಣ. ನನಗೆ ಐ ಎಸ್ ಬೇಕು, ದಟ್ ಈಸ್ ಈಕ್ವಲ್ ಟು ವಿ ಪಿ ಐ ಪಿ ಡಿವೈಡೆಡ್ ಬೈ ವಿ ಎಸ್. ದಟ್ ಈಸ್ ವಿ ಪಿ ಈಸ್ 200, ಐ ಪಿ ಈಸ್ 2 ಡಿವೈಡೆಡ್ ಬೈ ವಿ ಎಸ್ ಈಸ್ 2000. ಸೊ 2020 ಹೋಯ್ತು, 2 1 2 10. ಸೊ 2 by 10, ದಟ್ ಈಸ್ 2 by 10 ಅಂತಂದ್ರೆ ಎಷ್ಟಾಯ್ತು? 0.. ಸೊ 2 by 10 1 by 5, ದಟ್ ಈಸ್ 0.2 ಆಂಪೇರ್. ಸೊ ಇದು ಹೆಚ್ಚು ಕಡಿಮೆ ಆಯಿತು. ಕ್ಯಾಲ್ಕುಲೇಷನ್ ಅನ್ನು ಚೆಕ್ ಮಾಡೋಣ, ಇಲ್ಲ ಅಂತಂದ್ರೆ ಆನ್ಸರ್ ಅನ್ನು ಮಾಡಿಫೈ ಮಾಡ್ಕೊಡಿ ಅಷ್ಟೇನೆ. ಸೊ ಆಕ್ಚುಲಿ ಅದು 2 ಆಂಪೇರ್ ಗಿಂತ ಕಡಿಮೆನೆ ಬರಬೇಕು, 2 ಆಂಪೇರ್ ಗಿಂತ ಕಡಿಮೆನೆ ಬರಬೇಕು. ಸೊ ಕೊಟ್ಟಿರೋ ಆಪ್ಷನ್ಸ್ ರಾಂಗ್ ಇದೆ ಬಿಡಿ. ಇದನ್ನ ಫಸ್ಟ್ ಆಪ್ಷನ್ ಅನ್ನ 0.2 ಅಂತ ಮಾಡ್ಕೊಳ್ಳಿ. ಯಾಕಂದ್ರೆ ಸ್ಟೆಪ್ ಅಪ್ಪಲ್ಲಿ ವೋಲ್ಟೇಜ್ ಜಾಸ್ತಿ ಆಗಿ ಕರೆಂಟ್ ಕಡಿಮೆ ಆಗುತ್ತೆ, ಸ್ಟೆಪ್ ಡೌನ್ ಅಲ್ಲಿ ವೋಲ್ಟೇಜ್ ಕಮ್ಮಿ ಆಗಿ ಕರೆಂಟ್ ಜಾಸ್ತಿ ಆಗುತ್ತೆ. ಓಕೆ, ಸ್ಟೆಪ್ ಡೌನ್ ಸ್ಟೆಪ್ ಅಪ್ ಅಂತ, ಅಪ್ ಅಂಡ್ ಡೌನ್ ಅಂತ ಹೇಳೋದು ಬರೀ ವೋಲ್ಟೇಜ್ಗೆ. ಅಪ್ ಆಯ್ತು ಅಂದ್ರೆ ವೋಲ್ಟೇಜ್ ಜಾಸ್ತಿ ಆಯ್ತು, ಆಬ್ವಿಯಸ್ಲಿ ಕರೆಂಟ್ ಕಡಿಮೆ ಆಯ್ತು. ಡೌನ್ ಅಂದ್ರೆ ವೋಲ್ಟೇಜ್ ಕಡಿಮೆ ಆಯ್ತು, ಕರೆಂಟ್ ಜಾಸ್ತಿ ಆಯ್ತು. ಆ ಥರ ತಗೋಬೇಕು ಮಕ್ಕಳೇ. ಓಕೆ, ಐ ಹೋಪ್ ಯು ಗಾಟ್ ಇಟ್. ಸೊ ಈ ಕ್ವಶನ್ ಅನ್ನೇ ಡಿಸ್ಪ್ಲೇ ಮಾಡಲಿಲ್ಲ ಸರ್, ಕ್ವಶನ್ ಅನ್ನೇ ಡಿಸ್ಪ್ಲೇ ಮಾಡಲಿಲ್ಲ ನಾನು. ಆಗಿದೆ, ಕರೆಕ್ಟ್ ಆಗಿದೆ, ಕ್ವಶನ್ ಡಿಸ್ಪ್ಲೇ ಆಗಿದೆ. ಇನ್ ಅ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್, ಓ ಸಾರಿ, ಇದು ಈ ಕ್ವಶನ್. ಈ ಕ್ವಶನ್ಗೆ ಆನ್ಸರ್ ಆಪ್ಷನ್ ಎ. ಆಪ್ಷನ್ ಎ ಅನ್ನು ಚೇಂಜ್ ಮಾಡ್ಕೊಳ್ಳಿ, ಆಯ್ತಾ? ಆಪ್ಷನ್ ಎ ಅನ್ನು ಚೇಂಜ್ ಮಾಡ್ಕೊಳ್ಳಿ. ಈಗ ಬರ್ತಾ ಇದೆ ನೆಕ್ಸ್ಟ್ ಕ್ವಶನ್. ಇನ್ ಎ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಟರ್ನ್ ರೇಷಿಯೋ ಈಸ್ 2:1. ಎನ್ ಎಸ್ ಬೈ ಎನ್ ಪಿ ಕೊಟ್ಟಿದ್ದಾರೆ, ಸ್ಟೆಪ್ ಡೌನ್ ಅಂತ ಹೇಳಿದ್ದಾರೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ಸ್ಟೆಪ್ ಡೌನ್ ಅಂದಾಗ ಎನ್ ಎಸ್ ಬೈ ಎನ್ ಪಿ ವಿಲ್ ಬಿ ಲೆಸ್ ದ್ಯಾನ್ 1. ಅಲ್ಲಿ ನೋಡಿದ್ರೆ ಎನ್ ಎಸ್ ಬೈ ಎನ್ ಪಿ 2:1 ಅಂತ ಬರೋ ಹಂಗ ಬಂದು ಹುಡುತ್ತೆ. ತಪ್ಪು ತಿಳ್ಕೋಬೇಡಿ, ಸರಿ, ತಪ್ಪು ಮಾಡಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಟರ್ನ್ ರೇಷಿಯೋ ಎನ್ ಎಸ್ ಬೈ ಎನ್ ಪಿನೇ, ಆದರೆ ಅಲ್ಲಿ ಸ್ಟೆಪ್ ಡೌನ್ ಅಂತ ಹೇಳಿರೋದ್ರಿಂದ ಐ ಶುಡ್ ಟೇಕ್ ಇಟ್ ಆಸ್ ಎನ್ ಪಿ ಬೈ ಎನ್ ಎ ಆಸ್ 2:1. ಯಾಕೆ ಸರ್? ಯಾಕೆ ಅಂದ್ರೆ ಅವಾಗಲೇ ಹೇಳಿದೆ, ಸ್ಟೆಪ್ ಅಪ್ಪಲ್ಲಿ ಟರ್ನ್ಸ್ ಜಾಸ್ತಿ ಇರುತ್ತೆ ಸೆಕೆಂಡರಿನಲ್ಲಿ, ಸ್ಟೆಪ್ ಡೌನ್ ಅಲ್ಲಿ ಸೆಕೆಂಡರಿ ಟರ್ನ್ಸ್ ಕಡಿಮೆ ಇರುತ್ತೆ. ಅಲ್ಲಿ ಎನ್ ಎಸ್ ಕಡಿಮೆ ಇರಬೇಕು, ಎನ್ ಪಿ ಜಾಸ್ತಿ ಇರಬೇಕು. ಆ ತರ ನೀವು ಯೋಚನೆ ಮಾಡಬೇಕು. 2:1 ಆಯ್ತಪ್ಪ, ಇರ್ಲಿ. ನೆಕ್ಸ್ಟ್ ನೋಡಿ, ಲೆಕ್ಲಾನ್ ಚೇಸರ್ 1.5 volt ಈಸ್ ಕನೆಕ್ಟೆಡ್. ಅರ್ಥ ಆಯ್ತಲ್ಲ? ಇನ್ ಮುಂದಕ್ಕೆ ಓದೋದೇ ಬೇಡ, ಮುಂದಕ್ಕೆ ಓದೋದೇ ಬೇಡ. ಆನ್ಸರ್ ಈಸ್ 0. ಯಾಕೆ ಸರ್? ಆಗ್ಲೇ ಹೇಳಿದೆ, ಟ್ರಾನ್ಸ್ಫಾರ್ಮರ್ಸ್ ನೆವರ್ ವರ್ಕ್ ಆನ್ ಡಿಸಿ ಸೋರ್ಸ್. ಲೆಕ್ಲಾನ್ ಚೇಸರ್ ಆಗಿರೋದ್ರಿಂದ, ಅದು ಡಿಸಿ ಸೋರ್ಸ್ ಆಗಿರೋದ್ರಿಂದ ಇಟ್ ವೋಂಟ್ ವರ್ಕ್ ಅಟ್ ಆಲ್. ಸೊ ಆನ್ಸರ್ ಈಸ್ ಆಪ್ಷನ್ ಸಿ. ಓಕೆ, ನೆಕ್ಸ್ಟ್ ಕ್ವಶನ್. ಈಕ್ವೇಶನ್ ಆಫ್ ಆಲ್ಟರ್ನೇಟಿಂಗ್ ವೋಲ್ಟೇಜ್ ಈಸ್, ಆಲ್ಟರ್ನೇಟಿಂಗ್ ವೋಲ್ಟೇಜ್ ಅಂದ್ರೆ ವಿ ಎ ಸಿ ವೋಲ್ಟೇಜ್ ಈಸ್ ಏನೋ ಕೊಟ್ಟಿದ್ದಾರೆ, ಬರೆದು ಬಿಡ್ತೀನಿ. ವಿ ಈಸ್ ಈಕ್ವಲ್ ಟು 4 cos ಒಮೆಗಾ ಟಿ ಮೈನಸ್ ಪೈ ಬೈ 3. ಆಮೇಲೆ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ ಆಫ್ ವೋಲ್ಟೇಜ್ ಅಟ್ ಅಟ್ ಟಿ ಈಸ್ ಈಕ್ವಲ್ ಟು 1/150 seconds. And if frequency f is equal to 50 hertz, what is the value of v, instantaneous voltage? ಏನಿಲ್ಲ, ಈ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋದು ಅಷ್ಟೇನೆ, ಬೇರೆ ಏನು ಇಲ್ಲ. ಸೊ ಹೇಗೆ ಸರ್? ಎಸ್, v is equal to 4 cos ಒಮೆಗಾ is 2 pi f, ಆಯ್ತಾ, ಮೈನಸ್ ಪೈ ಬೈ 3. 2 pi f ಇಂಟು ಟಿ ಮೈನಸ್ ಪೈ ಬೈ 3, ದಟ್ ಈಸ್ 4 cos 2 pi. 50 ಇಂಟು ಟಿ ಬಂದು 1/150 ಮೈನಸ್ ಪೈ ಬೈ 3 ಅಷ್ಟೇನೆ. 50 ones are 53s, ದಟ್ ಈಸ್ 4 cos 2 pi by 3. 2 pi by 3 ಮೈನಸ್ ಪೈ ಬೈ 3. ಸೊ 2 pi by 3 ಮೈನಸ್ ಪೈ ಬೈ 3 ಅಂದ್ರೆ ಎಷ್ಟು? 2 pi by 3 ಮೈನಸ್ ಪೈ ಬೈ 3 ಅಂದ್ರೆ ಪೈ ಬೈ 3 ಆಗುತ್ತೆ ಅಷ್ಟೇನೆ. ಸೊ ದಟ್ ಈಸ್ 4 cos pi by 3. ಪೈ ಬೈ 3 ಅಂದ್ರೆ ಎಷ್ಟು? 60 degrees, ದಟ್ ಈಸ್ ಕಾಸ್ 60. ಕಾಸ್ 60 ಇಸ್ 1/2. ಸೊ ಫೈನಲ್ ಇಟ್ ಈಸ್ 2 volt. ಸೊ ಇನ್ಸ್ಟಂಟೇನಿಯಸ್ ವೋಲ್ಟೇಜ್ ಈಸ್ 2 volt.
ವೋಲ್ಟ್. ನೋಡೋಕೆ ಕಾಂಪ್ಲಿಕೇಟೆಡ್ ಅಂತ ಅನ್ಸುತ್ತೆ, ಬಟ್ ಆನ್ಸರ್ ಕ್ಯಾಲ್ಕುಲೇಷನ್ ಬಹಳ ಸಿಂಪಲ್ ಆಗಿದೆ. ದಟ್ ಈಸ್ ಆಪ್ಷನ್ ಎ. ಐ ಹೋಪ್ ಯು ಆರ್ ಫಾಲೋಯಿಂಗ್. ಆಪ್ಷನ್ ಎ ಆಯ್ತು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಬರ್ತಾ ಇದೆ. ಟೈಮ್ ಟೇಕನ್ ಬೈ ಎಸಿ ಆಫ್ 50 ಹರ್ಟ್ಸ್ ಇನ್ ರೀಚಿಂಗ್ ಫ್ರಮ್ ಝೀರೋ ಟು ಮ್ಯಾಕ್ಸಿಮಮ್ ವ್ಯಾಲ್ಯೂ. ನೋಡಿ, ಎಸಿ ಬಂದು ಸೈಕಲ್, ಎಸಿ ಸೈಕಲ್ ಈ ತರ ವೇರಿ ಆಗ್ತಾ ಇರುತ್ತೆ. ಝೀರೋ ಇಂದ ಮ್ಯಾಕ್ಸಿಮಮ್ ರೀಚ್ ಆಗೋದು ಅಂದ್ರೆ ಎಷ್ಟು ಗೊತ್ತಾ? ಟಿ ಡಿವೈಡೆಡ್ ಬೈ 4. ಝೀರೋ ಇಂದ ಮತ್ತೆ ಝೀರೋ ಬರೋದು ಅಂದ್ರೆ ಟಿ ಬೈ 2. ಝೀರೋ ಇಂದ ನೆಗೆಟಿವ್ ಆಗೋದು ಅಂದ್ರೆ 3t/4. ಝೀರೋ ಇಂದ ಝೀರೋ ಆಫ್ಟರ್ ಒನ್ ಸೈಕಲ್ ಅಂದ್ರೆ ಟಿ. ಸೊ ಇವಾಗ ಝೀರೋ ಇಂದ ಮ್ಯಾಕ್ಸಿಮಮ್ ಅಂತ ಕೇಳಿದ್ರೆ ಟಿ ಬೈ 4 ಅನ್ನ ಮಾಡಬೇಕು. ಬಟ್ ನಮಗೆಲ್ಲ ಗೊತ್ತಿದೆ ಟಿ ಇಸ್ ಈಕ್ವಲ್ ಟು 1/f ಅಂತ. ಸೊ ಟಿ ಬೈ ಟಿ ಫಸ್ಟ್ ಟಿ ಕಂಡಿಟ್ಕೊಳ್ಳೋಣ. 1/f. ಸೊ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ ಎಷ್ಟು? 50 hertz. 1/50 ಗೊತ್ತಾಯ್ತಾ? ಸೊ 1/50 ಅಂತಂದ್ರೆ 0.02. ನನಗೆ ಟಿ ಬೈ 4 ಬೇಕು. ದಟ್ ಈಸ್ 0.02/4. ಸಿಂಪ್ಲಿಫೈ ಮಾಡಿ 0.005 seconds. 0.005 seconds ಅಂದ್ರೆ ಒಂದೇ. ಇದನ್ನ ಪಾಯಿಂಟ್ ಅನ್ನ ಮುಂದಕ್ಕೆ ತಳ್ಳಿ 5×10⁻³. ದಟ್ ಈಸ್ 5 milliseconds ಅಂದ್ರೆ ಒಂದೇನೆ. ಸೊ ಆಪ್ಷನ್ ಬಿ, ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. 5 milliseconds. ನೋಡಿ, 5 milliseconds ಇದೆ ಕರೆಕ್ಟ್. ಓಕೆ, ಐ ಹೋಪ್ ಯು ಆರ್ ಫಾಲೋಯಿಂಗ್. Let me check the chart box. If there are any comments, I will try to answer it. Just wait for a while. I hope everything is going smoothly. There are no comments. ಫಸ್ಟ್ ಇಯರ್ ಚಾಪ್ಟರ್ ಕೇಳಿದ್ದಾರೆ ರವೀಶ್. ಆಯ್ತಪ್ಪ, ಫಸ್ಟ್ ಇಯರ್ದ ನಾನು ಸೆಲೆಕ್ಟ್ ಮಾಡ್ಕೊಂಡು ಮಾಡ್ತೀನಿ, ಜಸ್ಟ್ ಸ್ಟೇ ವಿತ್ ಮೀ. ಫಸ್ಟು ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಮಾಡ್ಕೊಂಬಿಡೋಣ. ಸೆಕೆಂಡ್ ಪಿ ಯು ಸಿಯಲ್ಲಿ 45 questions ಬರೋದ್ರಿಂದ ಸಾಕಷ್ಟು ಏನು ಫಸ್ಟ್ ಪಿ ಯು ಸಿ ಸರಿ ಸೆಕೆಂಡ್ ಪಿ ಯು ಸಿಗೆ ಒತ್ಕೊಳ್ಳೋಣ. ಹಂಗಂತೇಳಿ ಸೆಕೆಂಡ್ ಪಿ ಯು ಸಿ ಮಾತ್ರ ಅಷ್ಟೇ ಫಸ್ಟ್ ಪಿ ಸಿ ಮಾಡೋಲ್ಲ ಅಂದ್ಕೋಬೇಡಿ. ಐ ವಿಲ್ ಟೇಕ್ ಅಪ್ ಫಸ್ಟ್ ಪಿ ಸಿ ಕ್ವಶನ್ ಆಲ್ಸೋ. ಮೇ ಬಿ ನೆಕ್ಸ್ಟ್ ಫಾಲೋಯಿಂಗ್ ವೀಕ್, ನಾಟ್ ನೆಕ್ಸ್ಟ್ ವೀಕ್. ನೆಕ್ಸ್ಟ್ ವೀಕಲ್ಲಿ ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಐ ಮೀ ನಾಟ್ ಬಿ ಏಬಲ್ ಟು ಎಂಗೇಜ್ ದ ಕ್ಲಾಸಸ್. ಮಂಡೇಯಿಂದ ಫ್ರೈಡೇ ತನಕ ಸ್ವಲ್ಪ ನಾನು ಬ್ಯುಸಿ ಇದ್ದೀನಿ. ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ಸ್ ಇಂದ, ಪರ್ಸನಲ್ ರೀಸನ್ಸ್ ಇಂದ ನಾನು ಐ ಮೀ ನಾಟ್ ಬಿ ಏಬಲ್ ಟು ಎಂಗೇಜ್ ದ ಕ್ಲಾಸಸ್. ಬಟ್ ಮೀನ್ ವೈಲ್ ಐ ವಿಲ್ ಪೋಸ್ಟ್ ಇಫ್ ಪಾಸಿಬಲ್ ಸಮ್ ಓಲ್ಡ್ ವಿಡಿಯೋಸ್, ಅವನ್ನ ನೋಡ್ತಾ ಇದ್ದೀನಿ. ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ. ಸೆಕೆಂಡ್ ಪಿ ಯು ಸಿ ಮುಗಿಸ್ಬಿಟ್ಟು ಫಸ್ಟ್ ಪಿ ಯು ಸಿನ ನಾನು ತಗೋತೀನಿ. ನನ್ನ ಕೈಲಿ ಎಷ್ಟು ಸಾಧ್ಯವೋ ವಿತಿನ್ ದ ಸ್ಟಿಪ್ಯುಲೇಟೆಡ್ ಟೈಮ್ ಅಷ್ಟು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ವೆಲ್ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಇನ್ನೊಂದು ಇವಾಗ ಜಸ್ಟ್ ವೆಯ್ಟ್, ಐ ವಿಲ್ ಕ್ಲಿಯರ್ ದ ಬೋರ್ಡ್. ಫಸ್ಟ್ ಪಿ ಯು ಸಿ ಇದು ಸೆಲೆಕ್ಟಿವ್ ಆಗಿ ಮಾಡ್ತೀನಿ, ಅಂದ್ರೆ ಚಾಪ್ಟರ್ ವೈಸ್. ಈಗ ಮೆಕ್ಯಾನಿಕ್ಸ್ ಅಲ್ಲಿ, ಆಮೇಲೆ ಗ್ರಾವಿಟೇಷನ್ ಚಾಪ್ಟರ್ ಅಲ್ಲಿ, ಆಮೇಲೆ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೊಟೇಷನಲ್ ಮೋಷನ್ ಈ ತರ ಸೆಲೆಕ್ಟ್ ಮಾಡಿಕೊಂಡು, ಆಮೇಲೆ ಆಸಿಲೇಷನ್ಸ್ ವೇವ್ಸ್ ಈ ತರ ಚಾಪ್ಟರ್ ನ ಸೆಲೆಕ್ಟ್ ಮಾಡಿಕೊಂಡು ಐ ವಿಲ್ ಟ್ರೈ ಟು ಡಿಸ್ಕಸ್ ಫ್ಯೂ ಕ್ವಶನ್ಸ್. ನೋಡೋಣ, ಅದರಿಂದ ಒಂದು 15 questions ಇರುತ್ತೆ ಎಲ್ಲ ಸೇರಿ. ಅಟ್ಲೀಸ್ಟ್ ಒಂದು 10 questions ನೀವು ಆನ್ಸರ್ ಮಾಡುತ್ತಾರೆ, ಆದ್ರೂ ಕೂಡ ಇಟ್ ಈಸ್ ಅನ್ ಅಚೀವ್ಮೆಂಟ್ ಓನ್ಲಿ. ಓಕೆ, ವೆಲ್ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇದು ಎಸಿ ಸರ್ಕ್ಯೂಟ್ಗೆ ಸಂಬಂಧಪಟ್ಟಂಗೆ ಅಂತ ಅನ್ಸುತ್ತೆ. ನೋಡೋಣ ಕ್ವಶನ್ ಏನಿದೆ ಅಂತ. ಇನ್ ಅನ್ ಎಸಿ ಸರ್ಕ್ಯೂಟ್ ರಿಯಾಕ್ಟೆನ್ಸ್ ಆಫ್ ಎ ಕಾಯಿಲ್ ಇಸ್ √3 times ದಿ ರೆಸಿಸ್ಟೆನ್ಸ್. ರಿಯಾಕ್ಟೆನ್ಸ್ ಅಂದ್ರೆ ಏನು? ಇಟ್ ಈಸ್ ಅನ್ ಅಪೋಸಿಷನ್. ರೆಸಿಸ್ಟೆನ್ಸ್ ಅಂದ್ರೆ ಏನು? ಇಟ್ ಈಸ್ ಆಲ್ಸೋ ಅನ್ ಅಪೋಸಿಷನ್. ಇಂಪೆಡೆನ್ಸ್ ಅಂದ್ರೆ ಏನು? ಇಟ್ ಈಸ್ ಆಲ್ಸೋ ಅನ್ ಅಪೋಸಿಷನ್. ಎಲ್ಲನೂ ಅಪೋಸಿಷನ್ ಗಳೇನೆ. ಇಂಡಕ್ಟರ್ ಇಂದ ಬಂದ್ರೆ ಅಪೋಸಿಷನ್, ಅದನ್ನ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂತ ಕರಿತೀವಿ. ಇಟ್ ಈಸ್ ಗಿವನ್ ಬೈ XL, ದಟ್ ಈಸ್ ಈಕ್ವಲ್ ಟು ωL ಅಥವಾ 2πfL. ಕೆಪಾಸಿಟರ್ ಇಂದ ಬಂದ್ರೆ ಅದನ್ನ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಅಂತೀವಿ, 1ωC ಅಥವಾ 1/2πfC. ರೆಸಿಸ್ಟರ್ ಇಂದ ಬಂದ್ರೆ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಅದೇ ಮೂರು ಕಾಂಪೊನೆಂಟ್ ಇವಾಗ LCR ಸರ್ಕ್ಯೂಟ್, ಇಂಡಕ್ಟರ್, ಕೆಪಾಸಿಟರ್, ರೆಸಿಸ್ಟರ್, ಮೂರು ಕಾಂಪೊನೆಂಟ್ಸ್ ಇದೆ ಅಂತ ಇಟ್ಕೊಳ್ಳಿ. ಅವಾಗ ಬರೋ ಅಪೋಸಿಷನ್ ಇಂಪೆಡೆನ್ಸ್ ಅಂತ ಕರಿತೀವಿ. ದಟ್ ಈಸ್ √R² + XL − XC² ಈ ತರ ಬರೀತೀವಿ. ಗೊತ್ತಾಯ್ತಾ? ಈಗ ಎಲ್ಲದಕ್ಕೂ ಯೂನಿಟ್ ಬಂದು ಓಮ್ನೆ. ಇಂಡಕ್ಟಿವ್ ರಿಯಾಕ್ಟೆನ್ಸ್ ಇಸ್ ಮೆಷರ್ಡ್ ಇನ್ ಓಮ್, ಕೆಪಾಸಿಟಿವ್ ಇಸ್ ಮೆಷರ್ಡ್ ಇನ್ ಓಮ್, ಈವನ್ ಇಂಪೆಡೆನ್ಸ್ ಇಸ್ ಆಲ್ಸೋ ಮೆಷರ್ಡ್ ಇನ್ ಓಮ್. ಓಕೆ, ಸೊ ಇಲ್ಲಿ XL ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ, XC ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ.
ಬಟ್ ರೆಸಿಸ್ಟೆನ್ಸ್ ಡಸ್ ನಾಟ್ ಡಿಪೆಂಡ್ ಆನ್ ದಿ ಫ್ರೀಕ್ವೆನ್ಸಿ. ಈಗ ಈ ಪ್ರಶ್ನೆಗೆ ಬರೋದಾದ್ರೆ ಇಲ್ಲಿ ಏನ್ ಹೇಳ್ತಾರೆ, ರಿಯಾಕ್ಟೆನ್ಸ್ ಈಸ್ ರೂಟ್ ತ್ರೀ ಟೈಮ್ಸ್ ರೆಸಿಸ್ಟೆನ್ಸ್. ಫೇಸ್ ಡಿಫ್ರೆನ್ಸ್ ಬಿಟ್ವೀನ್ ವೋಲ್ಟೇಜ್ ಅಂಡ್ ದಿ ಕರೆಂಟ್. ಫೇಸ್ ಡಿಫ್ರೆನ್ಸ್ ನೋಡಿ, ಈ ಎ ಸಿ ಸರ್ಕ್ಯೂಟ್ ಅಲ್ಲಿ ಕೆಲವೊಮ್ಮೆ ವೋಲ್ಟೇಜ್ ಮುಂದೆ ಇರುತ್ತೆ, ಕರೆಂಟ್ ಹಿಂದೆ ಇರುತ್ತೆ. ವೋಲ್ಟೇಜ್ ಮೇ ಬಿ ಹೈಡ್, ಕರೆಂಟ್ ಮೇ ಬಿ ಬಿಹೈಂಡ್. ಕೆಲವೊಮ್ಮೆ ಕರೆಂಟ್ ಮುಂದೆ ಇರುತ್ತೆ, ವೋಲ್ಟೇಜ್ ಹಿಂದೆ ಇರುತ್ತೆ. ಆಮೇಲೆ ಎಕ್ಸಾಕ್ಟ್ಲಿ 90 ಡಿಗ್ರಿನೇ ಇರಬೇಕಂತ ಏನಿಲ್ಲ. ಈ ತರ ಕೂಡ ಆಂಗಲ್ ಇರಬಹುದು ಫೈ ಅಂತ. ಆ ಫೈ ಅನ್ನ ನಾವು ಕಂಡುಹಿಡಿಯಲಿಕ್ಕೆ ಈಕ್ವೇಶನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಕೆಲವೊಂದು ಈಕ್ವೇಶನ್ಸ್ ಇದೆ, ಟ್ಯಾನ್ ಫೈ ಇಸ್ ಈಕ್ವಲ್ ಟು, ಟ್ಯಾನ್ ಫೈ ಇಸ್ ಈಕ್ವಲ್ ಟು ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ಡಿವೈಡೆಡ್ ಬೈ ಆರ್ ಅಂತ. ಇನ್ನೊಂದಿದೆ, ಕಾಸ್ ಫೈ ಇಸ್ ಈಕ್ವಲ್ ಟು ಝಡ್ ಡಿವೈಡೆಡ್ ಬೈ ಆರ್ ಅಂತ. ಅರ್ಥ ಆಯ್ತಾ? ಇದ್ರಲ್ಲಿ ಯಾವ್ದು ಬೇಕಾದ್ರೂ ನಾವು ಬಳಸಬಹುದು. ಈಗ ಇಲ್ಲಿಗೆ ಬಂದ್ರೆ, ಇನ್ ಅನ್ ಎ ಸಿ ಸರ್ಕ್ಯೂಟ್ ರಿಯಾಕ್ಟೆನ್ಸ್ ಆಫ್ ಎ ಕಾಯಿಲ್ ಅಂತ ಹೇಳಿದ್ದಾರೆ. ರಿಯಾಕ್ಟೆನ್ಸ್ ಆಫ್ ಎ ಕಾಯಿಲ್ ಅಂದ್ರೆ ಅದು ಎಕ್ಸ್ ಎಲ್ ಏನೇ, ಇಲ್ಲಾಂದ್ರೆ ರಿಯಾಕ್ಟೆನ್ಸ್ ಆಫ್ ದ ಕೆಪಾಸಿಟರ್ ಅಂದಿರೋರು. ನೋಡಿ, ರಿಯಾಕ್ಟೆನ್ಸ್ ಆಫ್ ಎ ಕಾಯಿಲ್ ಅಂದಾಗ ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ, ಇದು ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ಕೂಡ ಆಗ್ಬಹುದು. ಅವೆರಡರಲ್ಲಿ ಯಾವುದು ಜಾಸ್ತಿ ಇದೆಯೋ ಅದನ್ನ ನಾವು ಫಸ್ಟ್ ತಗೋಬೇಕು. ಅಂದರೆ ಇಟ್ ಇಸ್ ಆಕ್ಚುಲಿ ಎಕ್ಸ್ ಎಲ್ ಡಿಫರೆನ್ಸ್ ಎಕ್ಸ್ ಸಿ. ಒಂದ್ರೆ ಎಕ್ಸ್ ಸಿ ಇಲ್ಲ ಅಂದಾಗ ಅದನ್ನ ಜೀರೋ ಮಾಡ್ಕೊಳ್ಳೋಣ. ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಏನ್ ಬಂದ್ರೆ, ಟ್ಯಾನ್ ಫೈ ಇಸ್ ಈಕ್ವಲ್ ಟು ಎಕ್ಸ್ ಎಲ್ ಡಿವೈಡೆಡ್ ಬೈ ಆರ್ ಅಷ್ಟೇನೆ, ಕೆಪಾಸಿಟರ್ ಇಲ್ಲ. ದಟ್ ಈಸ್ ಈಕ್ವಲ್ ಟು ರೂಟ್ ತ್ರೀ ಆರ್ ಡಿವೈಡೆಡ್ ಬೈ ಆರ್. ದಟ್ ಈಸ್ ಈಕ್ವಲ್ ಟು, ದಟ್ ಮೀನ್ಸ್ ಟ್ಯಾನ್ ಫೈ ಇಸ್ ಈಕ್ವಲ್ ಟು ಜಸ್ಟ್ ರೂಟ್ ತ್ರೀ. ಫೈ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ತ್ರೀ. ಸೊ ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ತ್ರೀ ನಿಮಗೆ ಗೊತ್ತಿರಬೇಕು. ಐ ಹೋಪ್ ಯು ನೋ ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ತ್ರೀ, ದಟ್ ಈಸ್ 60 ಡಿಗ್ರಿ, ದೇರ್ಫೋರ್ ಇಟ್ ಈಸ್ ಪೈ ಬೈ ತ್ರೀ. ಸೊ ಆಪ್ಷನ್ ಸಿ. ಗೊತ್ತಾಗ್ತಾ ಇದೆಯಾ? ಸೊ ಇದೇ ತರ ಅವರು ಕೆಪಾಸಿಟರ್ ಕೊಟ್ಟರು, ನೀವು ಮಾಡಬಹುದು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ದಿ ಆರ್ ಎಂ ಎಸ್ ವೋಲ್ಟೇಜ್ ಆಫ್ ಎ ಡೊಮೆಸ್ಟಿಕ್ ಪವರ್ ಸಪ್ಲೈ, ದಿ ಆರ್ ಎಂ ಎಸ್ ವೋಲ್ಟೇಜ್ ಆಫ್ ಎ ಡೊಮೆಸ್ಟಿಕ್ ಪವರ್ ಸಪ್ಲೈ ಈಸ್ 220 ವೋಲ್ಟ್. ಎಲೆಕ್ಟ್ರಿಕಲ್ ಅಪ್ಲೈನ್ಸ್ ಶುಡ್ ಬಿ ಡಿಸೈನ್ ಟು ವಿತ್ಸ್ಟ್ಯಾಂಡ್ ದಿ ಇನ್ಸ್ಟಂಟೇನಿಯಸ್ ವೋಲ್ಟೇಜ್. ಇಲ್ಲ ಸ್ವಲ್ಪ ಕೇಳಿಸ್ಕೊಳ್ಳಿ. ಈ ಎ ಸಿ ವೋಲ್ಟೇಜ್ ಅಲ್ಲಿ ಮೂರು ತರ ಇದೆ, ಪೀಕ್ ವೋಲ್ಟೇಜ್, ಆರ್ ಎಂ ಎಸ್ ವೋಲ್ಟೇಜ್, ಆವರೇಜ್ ವೋಲ್ಟೇಜ್, ಆಮೇಲೆ ಇನ್ಸ್ಟಂಟೇನಿಯಸ್ ವೋಲ್ಟೇಜ್. ಅಮಾಂಗ್ ದೆಮ್ ಪೀಕ್ ವೋಲ್ಟೇಜ್ ಇಸ್ ಹೈಯೆಸ್ಟ್. ಯಾವಾಗಲೂ ವಿ ನಾಟ್ ಜಾಸ್ತಿ ಇರುತ್ತೆ, ವಯರ್ನಲ್ಲಿ ಅದು ಹರಿತಾ ಇರುತ್ತೆ. ನಾವು ಮನೆಯಲ್ಲಿ ಬಳಸೋ ಕರೆಂಟ್ ಇದೆಯಲ್ಲ, ಅದು ಪೀಕ್ ವೋಲ್ಟೇಜ್ ಅಥವಾ ಪೀಕ್ ಕರೆಂಟ್ ಅಲ್ಲ, ಆರ್ ಎಂ ಎಸ್ ಕರೆಂಟ್. ಆದರೆ ಆರ್ ಎಂ ಎಸ್ ಕರೆಂಟ್ನ ಬರೀ ಕ್ಯಾಲ್ಕುಲೇಷನ್ ಪರ್ಪಸ್ ಇಂದ ಹೋಗ್ತೀವಿ. ಯಾವಾಗಲೂ ಆರ್ ಎಂ ಎಸ್ ಕರೆಂಟ್ ಪೀಕ್ ಕರೆಂಟ್ಗಿಂತ ಕಡಿಮೆ ಇರುತ್ತೆ. ಐ ಆರ್ ಎಂ ಎಸ್ ಇಸ್ ಈಕ್ವಲ್ ಟು ಐ ನಾಟ್ ಬೈ ರೂಟ್ ಟು ಅಂತ. ಅದೇ ತರ ವಿ ಆರ್ ಎಂ ಎಸ್ ಈಸ್ ವಿ ನಾಟ್ ಬೈ ರೂಟ್ ಟು. ವಿ ನಾಟ್ ಅಂತ ಕೂಡ ಅಂದರೆ ವಿ ಮ್ಯಾಕ್ಸಿಮಮ್ ಅಂತ ಕೂಡ ಕರೀತಾರೆ. ಸೊ ವೈರ್ ನಲ್ಲಿ ವಿ ನಾಟ್ ಹರಿಯೋದು. ನಾವು ಯಾವಾಗಲೂ ಹೋಮ್ ಅಪ್ಲೈನ್ಸಸ್ ಅನ್ನು ಡಿಸೈನ್ ಮಾಡಬೇಕಾದ್ರೆ ಆ ಹೈಯರ್ ವ್ಯಾಲ್ಯೂ ಅನ್ನು ಮನಸ್ಸಲ್ಲಿ ಇಟ್ಕೊಂಡು ಡಿಸೈನ್ ಮಾಡಿರಬೇಕು. ಯಾವಾಗಲೂ ಲೋಯರ್ ವ್ಯಾಲ್ಯೂನ ಮನಸ್ಸಲ್ಲಿ ಇಟ್ಕೋಬಾರ್ದು, ಹೈಯರ್ ವ್ಯಾಲ್ಯೂಸ್ ಅನ್ನ ಮನಸ್ಸಲ್ಲಿ ಇಟ್ಕೊಂಡು ಡಿಸೈನ್ ಮಾಡಬೇಕು. ಹಾಗಾದ್ರೆ ಆ ಹೈಯರ್ ವ್ಯಾಲ್ಯೂ ಎಷ್ಟು? ಸೊ ಅಂದ್ರೆ ವಿ ನಾಟ್ ಎಷ್ಟು ಅಂತ ಕೇಳಿದರೆ, ಇಟ್ ಈಸ್ ರೂಟ್ 2 ಇಂಟು ವಿ ಆರ್ ಎಂ ಎಸ್, ದಟ್ ಈಸ್ 1.4 ಇಂಟು ವಿ ಆರ್ ಎಂ ಎಸ್ ಕೊಟ್ಟಿದ್ದಾರೆ, 220 ವೋಲ್ಟ್. ಸೊ ಮಲ್ಟಿಪ್ಲೈ ಮಾಡಿ, ಇಟ್ ವಿಲ್ ಬಿ ಮೋರ್ ದನ್ 220. ಹಂಗಂತ ತುಂಬಾನು ಜಾಸ್ತಿ ಅಲ್ಲ, ಮಲ್ಟಿಪ್ಲೈ ಮಾಡಿ ನೋಡಿ ಎಷ್ಟಾಗುತ್ತೆ. ಐ ಥಿಂಕ್ ಇಟ್ ಈಸ್ 310 ವೋಲ್ಟ್. ಚೆಕ್ ಮಾಡಿ, 310 ಬರಬಹುದು ಅನ್ಸುತ್ತೆ. ಕರೆಕ್ಟ್, 310 ಬರುತ್ತೆ, ಚೆಕ್ ಮಾಡಿ. ಸೊ ಅಲ್ಲಿಗೆ ಈ ಕ್ವಶನ್ ಕಂಪ್ಲೀಟ್ ಆಯಿತು, ಆಯ್ತಲ್ವಾ? ಸೊ ಕೆಲವೊಮ್ಮೆ ಇನ್ನೇನ್ ಮಾಡ್ತಾರೆ, ವಿ ನಾಟ್ ಕೊಟ್ಟು ವಿ ಆರ್ ಎಂ ಎಸ್ ಕೇಳ್ತಾರೆ, ಅಥವಾ ಐ ನಾಟ್ ಕೊಟ್ಟು ಐ ಆರ್ ಎಂ ಎಸ್ ಕೇಳ್ತಾರೆ. ಐ ನಾಟ್ ಕೊಟ್ಟು ಐ ಆರ್ ಎಂ ಎಸ್ ಕೇಳಿದ್ರು ಇದೇ ಫಾರ್ಮುಲಾ, ಅಥವಾ ಐ ಆರ್ ಎಂ ಎಸ್ ಕೊಟ್ಟು ಐ ನಾಟ್ ಕೇಳಿದ್ರು ಇದೇ ಫಾರ್ಮುಲಾನೇ. ಐ ಹೋಪ್ ಯು ಆರ್ ಫಾಲೋಯಿಂಗ್. ಓಕೆ, ಲೆಟ್ ಮೀ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನಾನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಕ್ವಶನ್ಸ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅಂದ್ರೆ ಆರ್ ಎಂ ಎಸ್ ಕಾನ್ಸೆಪ್ಟ್ ಮೇಲೆ ಒಂದು ಕ್ವಶನ್. ನೀವು ಅದೇ ಯಾವಾಗ ಒಂದು ಬುಕ್ ಅನ್ನು ತಗೊಂಡ್ರೆ ಆರ್ ಎಂ ಎಸ್ ಕಾನ್ಸೆಪ್ಟ್ ಮೇಲೆ ಒಂದು 25-30 ಕ್ವಶನ್ಸ್ ಕೊಟ್ಟಿರ್ತಾರೆ, ಆಯ್ತಾ? ಅದನ್ನ ನೀವು ರಿಹರ್ಸಲ್ ಮಾಡ್ಕೋಬೇಕು, ಪ್ರಾಕ್ಟೀಸ್ ಮಾಡ್ಕೋಬೇಕು. ಸೊ ಸರ್ ಇಲ್ಲಿ ಆರ್ ಎಂ ಎಸ್ ಕಾನ್ಸೆಪ್ಟ್ ಅನ್ನು ಹೇಳಿದ್ದಾರೆ, ಇದ್ರ ಮೇಲೆ ನಾನು ಇನ್ನೊಂದು 5-6 ಕ್ವಶನ್ ಅನ್ನು ಸಾಲ್ವ್ ಮಾಡಬೇಕು. ಈ ತರ ನಿಮ್ಮ ಪ್ರಾಕ್ಟೀಸ್ ಇರಬೇಕು, ಈ ತರ ನಿಮ್ಮ ತಯಾರಿ ಇರಬೇಕು. ನಾನು ಯಾವಾಗಲೂ ಹೇಳೋದು, ನಾನು ಹೇಳಿದಷ್ಟಕ್ಕೆ ನೀವು ಸ್ಟಿಕ್ ಆನ್ ಆಗಬೇಡಿ, ನಾನು ನೀವು ಡಿಸ್ಕಸ್ ಮಾಡೋ ಕ್ವಶನ್ಸ್ ಅಷ್ಟಕ್ಕೆ ಸ್ಟಿಕ್ ಆನ್ ಆಗಬೇಡಿ, ಸ್ವಂತ ಗೊಂದಲಕ್ಕೂ ಪ್ರಯತ್ನ ಪಡಿ. ಐ ಹೋಪ್ ಯು ಆರ್ ಡೂಯಿಂಗ್ ದಟ್. ಯಾಕಂದ್ರೆ ನಿಮ್ಮ ಇಂಟ್ರೆಸ್ಟ್ ಅನ್ನು ನೋಡಿದ್ರೆ ನನಗೆ ಅನಿಸುತ್ತೆ ನೀವೆಲ್ಲ ತುಂಬ ಸೀರಿಯಸ್ ಆಗಿರೋ ಮಕ್ಕಳು ಅಂತ. ಓಕೆ, ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ರಿಯಾಕ್ಟೆನ್ಸ್ ಆಫ್ ಎ ಕೆಪಾಸಿಟರ್. ನೋಡಿ, ಯಾವಾಗಲೇ ರಿಯಾಕ್ಟೆನ್ಸ್ ಆದ ಕಾಯಿಲ್ ಅಂತ ಬಂತು, ಇಲ್ಲ ರಿಯಾಕ್ಟೆನ್ಸ್ ಆದ ಕೆಪಾಸಿಟರ್ ಅಂತ ಬಂದಿದೆ. ರಿಯಾಕ್ಟೆನ್ಸ್ ಆದ ಕೆಪಾಸಿಟರ್ ಏನು? ರಿಯಾಕ್ಟೆನ್ಸ್ ಆದ ಕೆಪಾಸಿಟರ್ ಸಿ ಮೈಕ್ರೋ ಫ್ಯಾರೆಡ್ ಈಸ್ 400 ಬೈ ಪೈ. ಓಕೆ ಓಕೆ ಓಕೆ, ಸರಿ ಸರಿ ಸರಿ.
reactance of the capacitor of capacitor C microfarad of frequency 400 by pi. Frequency kodidare is 25 ohm andare xc kotro aitha amele f kotro 400 pi yen kelidare value of c kelidare bahala sulbha nodi ee equation alla upayogisi xc is equal to xc is equal to 1 by 2 pi fc so c is equal to 1 by 2 pi f into xc that is 1 by 2 pi f andre 400 by pi xc andre 25 pi pi cancel aito so simplify maadi 25 into 250 1 by 50 into 400 that is 1 by 520 followed by 3 0 that is 1 by 2 into 10 to the power of mere hoyto andre minus 4 1 by 2 andre 0.5 into 10 power minus 4 ellanu micro farad alli irodrinda ee point na munduke tellona eradu jaga munduke tellona nodi 0.5 into 10 power minus 4 ide ಒಂದು ಜಾಗ ತಳ್ಳಿದ್ರೆ ಇಲ್ಲಿಗೆ ಬರುತ್ತೆ ಇನ್ನೊಂದು ಜಾಗ ತಳ್ಳಿದ್ರೆ ಇಲ್ಲಿಗೆ ಬರುತ್ತೆ ಅಂದ್ರೆ 50 ಆಗಿ ಅವಾಗ ಮೈನಸ್ 6 ಆಯಿತು ಸೊ ಇಟ್ ಈಸ್ 50 microfarad ಸೊ ದಟ್ ಈಸ್ ಆಪ್ಷನ್ ಎ ಗೊತ್ತಾಯ್ತಲ್ವಾ ಆಪ್ಷನ್ ಎ ಓಕೆ ನೌ ಕಮಿಂಗ್ ಟು ಕ್ವಶನ್ ನಂಬರ್ 16 ಕ್ವಶನ್ ನಂಬರ್ 16 ಇದು ಸ್ವಲ್ಪ ಪವರಿನ ಮೇಲೆ ಇಟ್ ಈಸ್ ಆನ್ ದಿ ಕಾನ್ಸೆಪ್ಟ್ ಆಫ್ ಪವರ್ ಡಿಸಿಪೇಟೆಡ್ ಜಸ್ಟ್ ವೇಟ್ in AC circuit V equals 100 sin omega t V equals 100 sin omega t and I is equal to 5 cos omega t question anna odi megade ide cos omega t then power dissipated power in ವೋಲ್ಟೇಜ್ ಅಂಡ್ ಕರೆಂಟ್ ರೆಸ್ಪೆಕ್ಟ್ ಅಲ್ಲಿ ಪವರ್ ಡಿಸಿಪೇಟೆಡ್ ಎಷ್ಟು ಪವರ್ ಡಿಸಿಪೇಟ್ ಆಗ್ತಾ ಇದೆ ಅಂತ ಇಲ್ಲಿ ಒಂದು ಪಾಯಿಂಟ್ ಅನ್ನ ನಾನು ಹೇಳಬೇಕು ಡಿಸಿ ಸರ್ಕ್ಯೂಟ್ ಅಲ್ಲಾದ್ರೆ ಮಕ್ಕಳೇ ಡಿಸಿ ಸರ್ಕ್ಯೂಟ್ ಅಲ್ಲಾದ್ರೆ ಪವರ್ ಬಂದು ವಿ ಇಂಟು ಐ ಆಯ್ತಾ ಅಂದ್ರೆ ಎಸಿ ಸರ್ಕ್ಯೂಟ್ ಅಲ್ಲಿ ಅದು ವಿ ಆರ್ ಎಂ ಎಸ್ ಐ ಆರ್ ಎಂ ಎಸ್ ಕಾಸ್ ಫೈ ಅಂತ ವಿ ಆರ್ ಎಂ ಎಸ್ ಐ ಆರ್ ಎಂ ಎಸ್ ಕಾಸ್ ಫೈ ಅಂತ ಫೈ ಅನ್ನೋದು ಫೇಸ್ ಡಿಫರೆನ್ಸ್ ಬಿಟ್ವೀನ್ ವೋಲ್ಟೇಜ್ ಅಂಡ್ ಕರೆಂಟ್ ಆಯ್ತಾ ಕೆಲವೊಮ್ಮೆ ಫೇಸ್ ಡಿಫ್ರೆನ್ಸ್ 90 degrees ಇರುತ್ತೆ ಕೆಲವೊಮ್ಮೆ 0 degrees ಇರುತ್ತೆ ಕೆಲವೊಮ್ಮೆ ಎರಡರ ಮಧ್ಯನೂ ಇರುತ್ತೆ ಆಯ್ತಾ ಈಗ ಫಾರ್ ಎಕ್ಸಾಂಪಲ್ ಇದನ್ನು ತಗೊಳ್ಳೋಣ ದಿಸ್ ಈಸ್ ಆಕ್ಚುಲಿ ವೆನ್ ದೇರ್ ಇಸ್ ಓನ್ಲಿ ಇಂಡಕ್ಟರ್ ಇನ್ ದ ಸರ್ಕ್ಯೂಟ್ ಇಫ್ ದೇರ್ ಇಸ್ ಓನ್ಲಿ ಇಂಡಕ್ಟರ್ ಫೇಸ್ ಡಿಫ್ರೆನ್ಸ್ ಇಸ್ 90 degrees ಸೊ ಇಫ್ ಯು ಪುಟ್ 90 ಹಿಯರ್ ಕಾಸ್ 90 ಬಿಕಮ್ 0 ನೋ ಪವರ್ ಲಾಸ್ ದಟ್ ಮೀನ್ಸ್ ಇಫ್ ದೇರ್ ಇಸ್ ಇಂಡಕ್ಟರ್ ನೋ ಲಾಸ್ ಆಫ್ ಪವರ್ ಅದನ್ನ ನಾವು ವ್ಯಾಟ್ಲೆಸ್ ಕರೆಂಟ್ ಅಂತ ಕೂಡ ಕರಿತೀವಿ ಸೊ ಇನ್ ಎ ಸರ್ಕ್ಯೂಟ್ ಇಫ್ ದೇರ್ ಇಸ್ ಎ ಪ್ಯೂರ್ ಇಂಡಕ್ಟರ್ ನೋ ಲಾಸ್ ಆಫ್ ಪವರ್ ಸಚ್ ಕರೆಂಟ್ ಇಸ್ ಕಾಲ್ಡ್ ವ್ಯಾಟ್ಲೆಸ್ ಕರೆಂಟ್ ಅಫ್ಕೋರ್ಸ್ ಪ್ಯೂರ್ ಇಂಡಕ್ಟರ್ ಸಿಗೋದು ಬಹಳ ಕಷ್ಟ ನೆಕ್ಸ್ಟ್ ಕೆಪಾಸಿಟರ್ ಕೆಪಾಸಿಟರ್ ಅಲ್ಲಿ ಕರೆಂಟ್ ಅಹೆಡ್ ಇರುತ್ತೆ ವೋಲ್ಟೇಜ್ ಬಿಹೈಂಡ್ ಇರುತ್ತೆ ಇಲ್ಲೂ ಕೂಡ ಪ್ಯೂರ್ ಕೆಪಾಸಿಟರ್ ಆದಾಗ ಪವರ್ ಲಾಸ್ ಆಗೋಲ್ಲ ಬಟ್ ಅವೆಲ್ಲ ಐಡಿಯಲ್ ಕೇಸಸ್ ಆದಷ್ಟು ಸ್ವಲ್ಪ ಪವರ್ ಲಾಸ್ ಆಗೋ ಚಾನ್ಸಸ್ ಇದೆ ರೆಸಿಸ್ಟರ್ ಇದ್ದಾಗ ವೋಲ್ಟೇಜ್ ಮತ್ತೆ ಕರೆಂಟ್ ಎರಡು ಒಂದೇ ಕಡೆ ಇರ್ತವೆ ಬೋತ್ ವೋಲ್ಟೇಜ್ ಅಂಡ್ ಕರೆಂಟ್ ಆರ್ ಇನ್ ದ ಸೇಮ್ ಡೈರೆಕ್ಷನ್ ಇಟ್ ಈಸ್ ಓನ್ಲಿ ರೆಸಿಸ್ಟರ್ ಇನ್ ಸಚ್ ಕೇಸ್ ದೇರ್ ವಿಲ್ ಬಿ ಪವರ್ ಲಾಸ್ ಓಕೆನಾ ಈಗ ಈ ಪರ್ಟಿಕ್ಯುಲರ್ ಕೇಸ್ ಬರೋಣ ವೋಲ್ಟೇಜ್ ಮತ್ತೆ ಕರೆಂಟ್ ಬದಿ ಎಷ್ಟು ಫೇಸ್ ಇದೆ ಎಷ್ಟು ಫೇಸ್ ಡಿಫ್ರೆನ್ಸ್ ಇದೆ ಈ ಈಕ್ವೇಶನ್ಸ್ ಅನ್ನು ನೋಡಿ ಎರಡು ಸೈನ್ ಅಂತ ಇದ್ರೆ ಫೇಸ್ ಡಿಫ್ರೆನ್ಸ್ ಇಸ್ 0 ಅಂದ್ರೆ ವೋಲ್ಟೇಜ್ ಕರೆಂಟ್ ಒಂದೇ ತರ ಇದೆ ಅಂತ ಆದ್ರೆ ಇದು ಕಾಸ್ ಇದೆ ಸೈನ್ ಇಲ್ಲ ಕಾಸ್ ಇದೆ ಹಾಗಾಗಿ ನಾವು ಇದನ್ನ ಸೈನ್ ಅನ್ನ ಕಾಸ್ ಅಲ್ಲಿ ಬರ್ಕೋಬೇಕು ಕಾಸ್ ಅಲ್ಲಿ ಬರ್ಕೊಳ್ಳೋದಂದ್ರೆ ಹೆಂಗೆ ಸರ್ 5 ಸೈನ್ ಸಾರಿ ಸಾರಿ ಸೈನ್ ಅಲ್ಲಿ ಬರ್ಕೋಬೇಕು ಕಾಸ್ ಅನ್ನ ವಿ ಶುಡ್ ಕನ್ವರ್ಟ್ ಇಂಟು ಸೈನ್ ಅವಾಗ 5 sin omega t ಪ್ಲಸ್ ಪೈ ಬೈ ಟು ಸೈನ್ ಆಫ್ 90 plus theta ಇಸ್ ಕಾಸ್ ಥೀಟಾ ನಿಮಗೆಲ್ಲ ಗೊತ್ತಿದೆ ನೋಡ್ರಪ್ಪ ಇಲ್ಲಿ ಬಂತಲ್ಲ ಇದು ಪ್ಲಸ್ ಪೈ ಬೈ ಟು ದಿಸ್ ಈಸ್ ಫೇಸ್ ಡಿಫರೆನ್ಸ್ ದಿಸ್ ಈಸ್ ಫೇಸ್ ಡಿಫರೆನ್ಸ್ ಓಕೆ ಫೇಸ್ ಡಿಫರೆನ್ಸ್ ಗೊತ್ತಾಯ್ತು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಅವಾಗ ಪಿ ಏನಾಗುತ್ತೆ ವಿ ಆರ್ ಎಂ ಎಸ್ ಐ ಆರ್ ಎಂ ಎಸ್ ಕಾಸ್ 90 ಕಾಸ್ 90 ಈಸ್ 0 ದೇರ್ಫೋರ್ ಪವರ್ ಲಾಸ್ ಈಸ್ ಆಲ್ಸೋ 0 ಗೊತ್ತಾಯ್ತಲ್ವಾ ಸೊ ಪವರ್ ಲಾಸ್ ಈಸ್ 0 ಸೊ ಆನ್ಸರ್ ಈಸ್ ಆಪ್ಷನ್ ಬಿ ಆಪ್ಷನ್ ಬಿ ಅನ್ನ ಚೂಸ್ ಮಾಡಿ ಓಕೆ ನೆಕ್ಸ್ಟ್ ಕ್ವಶನ್ ಐ ಜಸ್ಟ್ ಎರೇಸ್ ದ ಬೋರ್ಡ್ ಜಸ್ಟ್ ವೇಟ್ ಈ
ಇಎಂಐ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಮತ್ತೆ ಎಸಿ ಸರ್ಕ್ಯೂಟ್ಸ್ ಇಂದ ಮಿನಿಮಮ್ ಅಂದ್ರೆ ಎರಡು ಕ್ವಶನ್ ಇರುತ್ತೆ, ಎರಡು ಮಿನಿಮಮ್ ನಾನು ಹೇಳ್ತಾ ಇರೋದು, ಅದು ಮೂರು ಆಗ್ಬಹುದು ನಾಲ್ಕು ಆಗ್ಬಹುದು. ಸೊ ಈ ಚಾಪ್ಟರ್ ಸ್ವಲ್ಪ ಗಮನಿಸಿ, ಅಷ್ಟೊಂದೇ ಕಾಂಪ್ಲಿಕೇಶನ್ ಇಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್, ಐ ವಿಲ್ ಜಸ್ಟ್ ಡಿಸ್ಪ್ಲೇ ದ ನೆಕ್ಸ್ಟ್ ಕ್ವಶನ್. An LCR circuit contains R is equal to 50 ohm, resistance is equal to 50 ohm, L equals 1 milli Henry, Henry is a unit of inductance, and C equals 0.1 microfarad capacitance. Impedance of the circuit will be minimum for frequency. ಈ ಕಾನ್ಸೆಪ್ಟ್ ಅನ್ನ ನಾನು ಹೇಳಬೇಕು. ಅವಾಗಲೇ ಇಂಪೆಡೆನ್ಸ್ ಫಾರ್ಮುಲಾ ಬರ್ತಿದ್ದೆ, ಏನಂತ XL ಸರಿ Z is equal to root of R square plus XL minus XC whole square. Sometimes XL becomes equal to XC. XL is equal to XC. Z is equal to root of R square plus 0. So Z is equal to R. ಇದನ್ನ ನಾವು ಮಿನಿಮಮ್ ಇಂಪೆಡೆನ್ಸ್ ಅಂತ ಕರಿತೀವಿ. ಈ ರೀತಿ ಹಾಗೂ ಕಂಡೀಷನ್ ಅನ್ನ ರೆಸೋನೆನ್ಸ್ ಅಂತ ಕರಿತೀವಿ. ಈ ರೆಸೋನೆನ್ಸ್ ಕಾನ್ಸೆಪ್ಟ್ ಅನ್ನ ರೇಡಿಯೋಸ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ, ಸಿಗ್ನಲ್ಸ್ ಅನ್ನ ಕ್ಯಾಚ್ ಮಾಡ್ಲಿಕ್ಕೆ, ಅಥವಾ ಟೆಲಿವಿಷನ್ ಅಲ್ಲಿ, ರೆಡಾರ್ಸ್ ಅಲ್ಲಿ, ಮೊಬೈಲ್ಸ್ ಅಲ್ಲಿ, ಎಲ್ಲೆಲ್ಲಿ ನೀವು ಸಿಗ್ನಲ್ ಅನ್ನ ಕ್ಯಾಚ್ ಮಾಡ್ಬೇಕು ಅಲ್ಲೆಲ್ಲ ರೆಸೋನೆನ್ಸ್ ಕಾನ್ಸೆಪ್ಟ್ ಅನ್ನ ಬಳಸ್ತೀವಿ. ಓಕೆ, ಸೊ XL ಇಸ್ ಈಕ್ವಲ್ ಟು XC ಇಸ್ ಅ ಕಂಡೀಷನ್ ಫಾರ್ ರೆಸೋನೆನ್ಸ್, ಕಂಡೀಷನ್ ಫಾರ್ ಮಿನಿಮಮ್ ಇಂಪೆಡೆನ್ಸ್. ಸೊ ಇವಾಗ ಇಲ್ಲಿ ಬರೋಣ, XL ಇಸ್ ಈಕ್ವಲ್ ಟು XC ಇದನ್ನೇ ಬರೆಯೋದಾದ್ರೆ ಒಮೆಗಾ ಎಲ್ ಇಸ್ ಈಕ್ವಲ್ ಟು 1/ωc XL ಫಾರ್ಮುಲಾ ಆಯ್ತಾ, ಅಥವಾ ಒಮೆಗಾ ಸ್ಕ್ವೇರ್ ಇಸ್ ಈಕ್ವಲ್ ಟು 1/LC, ಒಮೆಗಾ ಇಸ್ ಈಕ್ವಲ್ ಟು 1/√LC. ಒಮೆಗಾ ರೇಡಿಯಲ್ ಪರ್ ಸೆಕೆಂಡ್ ಇದ್ರೆ ಒಮೆಗಾ, ಕೆಲವೊಮ್ಮೆ ಹರ್ಟ್ಸ್ ಅಂತ ಕೊಡ್ತಾರೆ, ಆವಾಗ 1/2π × √LC ಈ ತರ ಬರ್ಕೊಂಡ್ರೆ ನಡೆಯುತ್ತೆ. ಆಯ್ತಾ, ಈಗ ಇಲ್ಲಿ ಆಪ್ಷನ್ ಅನ್ನು ನೋಡಿ ಈಕ್ವೇಶನ್ ಅನ್ನು ಡಿಸೈಡ್ ಮಾಡೋಣ. ಆಪ್ಷನ್ ಅಲ್ಲಿ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ, ಹರ್ಟ್ಸ್ ಅಲ್ಲಿ ಕೊಟ್ಟಿದ್ದಾರೆ, ಬಟ್ 2π ನಲ್ಲಿ ಇದೆ. ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿ, ಈ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ದಟ್ ಈಸ್ ಈಕ್ವಲ್ ಟು 1/2π × √ L value 1 milli Henry, 1 × 10⁻³, into C value 0.1 × 10⁻⁶, that is 1/2π × √ ಓಕೆ, ಏನು ತೊಂದರೆ ಇಲ್ಲ, 1/√ 10⁻³ ಇದು 10⁻⁷ ಆಗುತ್ತೆ, 10⁻⁷ ಆಯಿತು, 10⁻³, 10⁻⁷, 10⁻⁷, that is 1/2π × 1/10⁻⁵, ಅಥವಾ 10⁵÷ 2π per second, ಅಥವಾ ಹರ್ಟ್ಸ್. ಸೊ ದಿಸ್ ಇಸ್ ದ ಫ್ರೀಕ್ವೆನ್ಸಿ. ಇದೆಯಾ ಆಪ್ಷನ್? ಎಸ್, ಆಪ್ಷನ್ ಇದೆಯಲ್ಲ, ಎ ಆಪ್ಷನ್ ಎ. ಓಕೆ ಮಕ್ಕಳೇ, ಇವತ್ತು ಇಷ್ಟು ಸಾಕು, ಸ್ವಲ್ಪ ಥ್ರೋಟ್ ಏನೋ ಪ್ರಾಬ್ಲಮ್ ಕೊಡ್ತಾ ಇದೆ. ಇನ್ನೂ ಒಂದು ಎರಡು ಮೂರು ಕ್ವಶನ್ಸ್ ಇದೆ ಸರ್ಕ್ಯೂಟ್ಸ್, ಅದೆಲ್ಲ ಅದನ್ನ ನಾನು ನಾಳೆ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ನಾಳೆ ನಾನು 11 ಗಂಟೆಗೆ ಕ್ಲಾಸ್ ಅನ್ನ ಶೆಡ್ಯೂಲ್ ಮಾಡ್ತೀನಿ, 11 ಗಂಟೆಗೆ ಒಂದು, ಆಮೇಲೆ ಮಧ್ಯಾಹ್ನ ಇನ್ನೊಂದು ಕ್ಲಾಸ್. ನಾಳೆ ಎರಡು ಕ್ಲಾಸ್ ಅನ್ನ ತಗೊಂಡು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಎಸಿ ಸರ್ಕ್ಯೂಟ್ಸ್ ಅನ್ನ ಕಂಪ್ಲೀಟ್ ಮಾಡಿ ಮಾಡರ್ನ್ ಫಿಸಿಕ್ಸ್ ಅನ್ನು ಒಂದು ಸ್ವಲ್ಪ ಮುಂದಕ್ಕೆ ಹೋಗೋಣ. ಸೊ ಆಫ್ಟರ್ ದಿಸ್ ಐ ವಿಲ್ ಟೇಕ್ ಅಪ್ ದಿ ಮಾಡರ್ನ್ ಫಿಸಿಕ್ಸ್. ಥ್ಯಾಂಕ್ ಯು, ಪ್ಲೀಸ್ ಶೇರ್ ಮೈ ವಿಡಿಯೋಸ್, ಪ್ಲೀಸ್ ಲೈಕ್ ಮೈ ವಿಡಿಯೋಸ್. ಥ್ಯಾಂಕ್ ಯು ವೆರಿ ಮಚ್. Who is this Sujan Sheth? Who is this Sujan Sheth? Please don't post such type of comments. Sujan, do not post unwanted comments. This is my strict instruction. Sujan Sheth, I don't know you are from which college, you are from which place. Your wordings are not decent and your wordings are not in a cultured manner. Please don't do that. Thank you very much.